ಮಗು ನನಗೆ ಎತ್ತುವರು ಅಂತ ಈ ಶಬ್ದಸ್ಪರ್ಶ ರೂಪರಸ ಗಂಧ ಅಂತ ಜ್ಞಾನಗಳು ಬರ್ತಾ ಇದೆ. ಆ ಜ್ಞಾನಗಳು ನಮ್ಮನ್ನ ಶುದ್ಧ ಚೈತನ್ಯವಾದ ಒಂದು ತತ್ವಜ್ಞಾನ ಅನ್ನೋದು ಅದೇನೆ, ಅದರಲ್ಲಿ ಕಲಬೆರಿಕೆ ಆಗೋಗ್ಬಿಟ್ಟಿದ್ದರಿಂದ ಇದು ನಮಗೆ ಸಂಸಾರವನ್ನು ಕೊಡ್ತಾ ಇದೆ. ಯಾವ ಕಲಬೆರಿಕೆ ಆಗಿರೋ ಜ್ಞಾನ ಸಂಸಾರವನ್ನು ಕೊಡ್ತಾ ಇದೆ. ಹಾಗಾಗಿ ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಏನು, ಸಂಸಾರದಿಂದ ನಾವು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಕಲಬೆರಿಕೆ ಆಗಿರೋದನ್ನ ನಾವು ಶುದ್ಧ ಚೈತನ್ಯ ಜ್ಞಾನ ಬೇರೆ, ಅದಕ್ಕೆ ಇರೋ ನಾಮರೂಪಗಳು ಬೇರೆ ಅಂತ ತಿಳ್ಕೋಬೇಕಾಗಿದೆ. ಚೈತನ್ಯ ರೂಪವೇ ಚೈತನ್ಯವೇ ನಾಮರೂಪಗಳಿಂದ ಹೊಂದಿ ನಾಮರೂಪಗಳಿಂದ ಕಲಬೆರಿಕೆಯಾಗಿ ನಮಗೆ ಆ ವಸ್ತು ಜ್ಞಾನವಾಗಿ ನಮಗೆ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಗೋಚರವಾಗ್ತಾ ಇದೆ ಅಂತ. ಶಬ್ದಜ್ಞಾನ, ಸ್ಪರ್ಶಜ್ಞಾನ, ರೂಪಜ್ಞಾನ, ರಸಜ್ಞಾನ, ಗಂಧಜ್ಞಾನ, ಈ ಗಂಧ ಈ ಐದು ವಿಧವಾದ ಜ್ಞಾನಗಳು ಕೂಡ ನಮ್ಗೆ ಏರ್ಪಡ್ತಾ ಇದೆ. ನಮಗೆ ಆ ಜ್ಞಾನಗಳು ಬಂದು ನಮ್ಮನ್ನ ಸಂಸಾರದಲ್ಲಿ ತೊಡಗಿಸ್ತಾ ಇದೆ. ಆದರೆ ಸಂಸಾರದಿಂದ ನಾವು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಓ ಅದರ ಈ ಪಂಚಭೂತಗಳಿಂದ ಬರ್ತಾ ಇರೋ ಈ ಜ್ಞಾನಗಳು ಅನ್ನೋದು ಶುದ್ಧ ಚೈತನ್ಯ ಜೊತೆಗೆ ಕಲಬೆರಿಕೆ ಆಗುವುದರಿಂದ ಇದಾಗಿದೆ. ನಾವು ಆ ಚೈತನ್ಯವನ್ನು ಬೇರೆ ಪಡಿಸಿ ನೋಡಿಕೊಂಡ್ರೆ ನಮಗೆ ಶುದ್ಧ ಚೈತನ್ಯ ಜ್ಞಾನ ನಮಗೆ ಬರುತ್ತೆ. ಆ ಚೈತನ್ಯ ಜ್ಞಾನ ನಮಗೆ ಬಂದರೆ ಅಂದರೆ ಏನು, ನಮಗೆ ವಿಷಯಗಳನ್ನ ತಿಳ್ಕೊಬೇಡ ಅಂತ ಹೇಳ್ತಾ ಇಲ್ಲ, ಆ ತತ್ವವನ್ನು ತಿಳ್ಕೊಂಡು ಓ ಇದು ಇಂಥ ದೇಹ ಒಂದು ತಿಳುವಳಿಕೆ ಇರಲಿ ಅಂತ. ಇದಕ್ಕೆ ನಾವು ಏನು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ನಾವು ಒಂದು ಮಿರೇಜ್ ವಾಟರ್ ಅಂತ ಒಂದು ಹೇಳ್ತೀವಲ್ಲ, ಯಾವುದು ಬಿಸಿಲು ಕುದುರೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದನ್ನ ನಾವು ನೋಡ್ತೀವಿ ಬೇಕಾದಷ್ಟು ಕಡೆ ನೋಡ್ತೀವಿ. ಅದನ್ನ ಮುಖ್ಯವಾಗಿ ಬಿಸಿಲಿರುವ ಕಡೆ ಒಂದು ಹೈವೇನಲ್ಲಿ ಯಾರು ಮಾಡ್ತಾರೆ ಡೆಸರ್ಟ್ ಇರುತ್ತೆ, ಸಾಮಾನ್ಯವಾಗಿ ನಾವು ಇನ್ನು ಕೂಡ ನೋಡ್ಬೋದು ಹೈವೇನಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ನಮಗೆ ಬಿಸಿಲಿರುವ ಸಮಯದಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುತ್ತೆ, ಕಾಣಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ನೀರು ತರ ಕಾಣಿಸುತ್ತೆ, ಆದ್ರೆ ನಮ್ಗೆ ನೀರು ಇಲ್ಲ ಅಂತ ಗೊತ್ತಾಗುತ್ತೆ. ನಮಗೆ ಕಾಣಿಸ್ತಾನೆ ಇರುತ್ತೆ, ಮತ್ತೆ ಮತ್ತೆ ಪದೇ ಪದೇ ಕಾಣಿಸ್ತಾ ಇರುತ್ತೆ ಅದು. ಅದೇ ಪ್ರತಿ ಸತಿನೂ ನಮಗೆ ನೀರು ಅಂತ ಒಂದು ಭಾವನೆ ಬಂದರೂ ಕೂಡ ಮನಸ್ಸಲ್ಲಿ ತಕ್ಷಣ ಓ ನೀರಲ್ಲ ಇದು, ಬರೀ ತೋರಿಕೆಯೇ ಇದು ಅಂತ ಒಂದು ಗೊತ್ತಿ ಬರುತ್ತೆ. ಹಾಗಾಗಿ ಅದು ತೋರ್ಕೂಡುದು ಅಂತ ನಿಯಮ ಇಲ್ಲ, ಪ್ರಪಂಚ ಅದನ್ನು ತೋರ್ಕೂಡುದು ಅಂತ ನಿಯಮ ಇಲ್ಲ. ಆದರೆ ಅದರ ಸತ್ಯತ್ವ ಏನು ಅಂತ ನಾವು ತಿಳ್ಕೋಬೇಕು, ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಒಂದು ಅದು ಬೋಧೆ. ಆಪ್ಟಿಕಲ್ ಇಲ್ಯೂಷನ್ ಅಂತ ಹೇಳ್ತಾರೆ ಅದನ್ನ. ಹಾಗಾಗಿ ಆ ಇಲ್ಯೂಷನ್ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ನಮಗೆ, ಅದೇನೋ ಇದೇನೋ ಅಂತ ಅಟ್ಟೆ ಇದು ಬೇರೆ ಅದು ಬೇರೆ ಅಂತ ತಿಳ್ಕೋಬೇಕು. ಇದು ಸತ್ಯ, ಶುದ್ಧ ಚೈತನ್ಯ ಸತ್ಯ, ಅದು ಮಿಥ್ಯ ಅಂತ ತಿಳ್ಕೋಬೇಕು ನಮಗೆ. ಹಾಗಾಗಿ ಮಿಥ್ಯೆಯಾಗಿರೋ ವಸ್ತು ತೋರ್ತಾ ಇದ್ರೆ ಪರವಾಗಿಲ್ಲ, ಅದು ಬಂಧಕ್ಕೆ ಯಾವ ಒಳಪಡಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಬಂದ್ಬಿಟ್ಟ ಅಂತ ಹೇಳಿದ್ರೆ, ಅದಕ್ಕೆ ಅವನು ಬದ್ಧನಾಗ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಬಂಧ ಉಂಟು. ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ, ನೀನು ವಿವೇಕ ಮಾಡಿ ತಿಳ್ಕೋ ಅದನ್ನ, ಶುದ್ಧ ಚೈತನ್ಯ ಬೇರೆ, ಅದು ಅದರಲ್ಲಿ ಕಲಬೆರಿಕೆ ಆಗಿರೋ ವಸ್ತು ಬೇರೆ ಅಂತ ತಿಳ್ಕೋ ಅಂತ ಮಾಡ್ತಾ ಇದ್ದಾರೆ. ಹಾಗೆ ಅಂತ ಒಂದು ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಮೊಟ್ಟ ಮೊದಲು ಏನ್ ಮಾಡಿದ್ರು, ಈ ಶಬ್ದಾದಿ ವಿಷಯಗಳು ನಮಗೆ ಜಾಗೃತ ವ್ಯವಸ್ಥೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಶಬ್ದಜ್ಞಾನ, ಸ್ಪರ್ಶಜ್ಞಾನ, ರೂಪಜ್ಞಾನ ಇದೆಲ್ಲ ಬೇರೆ ಬೇರೆ ಇದ್ರು ಕೂಡ, ಜ್ಞಾನಗಳು ಬೇರೆ ಬೇರೆ ಇದ್ರು ಕೂಡ, ಅದಕ್ಕೆ ಅಡಿಪಾಯವಾಗಿರೋ ಒಂದು ಚೈತನ್ಯ ಇದೆಯಲ್ಲ ಅದು ಒಂದೇನೆ. ನಮಗೆ ಜ್ಞಾನ ಅನ್ನೋದು ಒಂದೇನೆ ಬರ್ತಾ ಇದೆ, ಆದರೆ ಆ ಒಂದೇ ಜ್ಞಾನ ಏನು ಮಾಡ್ತಾ ಇದೆ, ಬೇರೆ ಬೇರೆ ರೂಪಗಳು ತಗೊಂಡು ಬರ್ತಾ ಇದೆ ಅಂತ. ಇವಾಗ ನೋಡಿ, ಇವಾಗ ಒಬ್ಬ ಕಚೇರಿಗೆ ಹೋಗ್ತಾನೆ ತಿಳ್ಕೊಳ್ಳೋಣ, ಸಂಗೀತ ಕಚೇರಿಗೆ ಹೋಗ್ತಾನೆ. ಅವನು ಏನು ಹೋಗ್ತಾನೆ ಅಂತ ಹೇಳಿದ್ರೆ ಸಂಗೀತವನ್ನು ಆಲಿಸಿಕ್ಕೆ ಹೋಗ್ತಾನೆ. ಅವನಿಗೆ ಮುಂಚೆ ಗೊತ್ತಿಲ್ಲ ಯಾವ್ಯಾವ ಕೃತಿಗಳು ಆಡ್ತಾರೆ ಅಂತ ಗೊತ್ತಿಲ್ಲ, ಅವನಿಗೆ ಯಾವ್ಯಾವ ರಾಗಗಳು ಆಡ್ತಾರೆ ಅಂತ ಗೊತ್ತಿಲ್ಲ. ನನಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ, ಸಂಗೀತವನ್ನು ನಾನು ಆಲಿಸ್ತೀನಿ ಹೋಗ್ಬಿಟ್ಟು ಅಂತ ಸಂಗೀತ ಕಚೇರಿಗೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನಾಗುತ್ತೆ, ಅದು ನಾನಾ ರೀತಿಯಲ್ಲಿ ನಾನಾ ಹಾಡುಗಳು ಹಾಡ್ತಾರೆ ಅವರು, ನಾನಾ ಕೃತಿಗಳು ಹಾಡ್ತಾರೆ. ಅದರಲ್ಲಿ ವರ್ಣ ಅಂತ ಇದೆ, ಕೀರ್ತನ ಅಂತ ಇದೆ, ಆಲಾಪನೆ ಅಂತ ಇದೆ, ಸ್ವರ ಅಂತ ಇದೆ, ಬೇಕಾದಷ್ಟು ಅದರ ಬೇಕಾದಷ್ಟು ಅದರಲ್ಲಿ ವಿಘ್ನಗಳಿದೆ ಅದೇ ಅದರಲ್ಲಿ. ಆದರೆ ಅಲ್ಲಿ ತ್ಯಾಗದ ಕೀರ್ತನೆಗಳು, ಪುರಂದ್ರದಾಸ ಕೀರ್ತನೆಗಳು ಅಂತ ಬೇಕಾದಷ್ಟು ಹಾಡ್ತಾರೆ. ಆದರೆ ಇನ್ನು ನೀವು ಬಂದಿದ್ಯಾ ಅದಕ್ಕೆ ಅಂತ ಹೇಳಿದ್ರೆ ಸಂಗೀತವನ್ನು ಕೇಳಕ್ಕೆ ಬಂದಿದ್ದಾನೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಓ ನಮಗೆ ತುಂಬಾ ಚೆನ್ನಾಗಿದ್ದಪ್ಪ ಕಚೇರಿ ಅಂತ ಅವನಿಗೆ ಸಂತೋಷ ಪಟ್ಟು ಹೋಗ್ತಾನೆ. ಹಾಗಾಗಿ ಅದ್ರಲ್ಲಿ ಅವನಿಗೆ ಬಂದಿದ್ದು ಬೇರೆ ಬೇರೆ ನಾನಾ ರೂಪವಾಗಿ ಸಂಗೀತವೇ ಬಂದಿದ್ದು ಅವನಿಗೆ, ಆದರೆ ಅವನಿಗೆ ಸಂಗೀತ ಅಂತ ಒಂದು ಕೇಳಿದ್ರೆ ಅಂತ ಒಂದು ಸಂತೋಷ ಅವನಿಗೆ ಬರುತ್ತೆ. ಅದೇ ಥರ ನಮಗೆ ಇಲ್ಲೂ ಕೂಡ ನಾನಾ ಜ್ಞಾನಗಳು ಬರುತ್ತೆ, ಆದರೆ ಆ ಜ್ಞಾನಗಳೆಲ್ಲ ವಾಸ್ತವವಾಗಿ ಚೈತನ್ಯವೇ ಅಂತ ನಮಗೆ ತಿಳುವಳಿಕೆ ಇರಬೇಕು ಅಂತ. ಹಾಗಾಗಿ ಅಂಥ ಒಂದು ತಿಳುವಳಿಕೆ ಇದ್ಬಿಟ್ರೆ ಅಂಥ ಒಂದು ವ್ಯಕ್ತಿಗೆ ಸುಖ ದುಃಖ ಅನ್ನೋದು ನಾನಾ ಥರವಾಗಿ ಬರ್ತಾ ಇರುತ್ತೆ. ಸುಖ ದುಃಖ ಅನ್ನೋದು ಪ್ರಪಂಚದಲ್ಲಿ ಮಾನ ಅಪಮಾನ ಇದೆಲ್ಲ ಜೀವನದಲ್ಲಿ ಬರ್ತಾ ಇರುತ್ತೆ. ಆದರೆ ಅವಳೆಲ್ಲ ಕೂಡ ಔಪಾಧಿಕ ಅಂತ ಅವನು ತಿಳ್ಕೊಳ್ತಾನೆ. ಅದರಲ್ಲಿ ಇರೋದು ಬಂದ್ಬಿಟ್ಟು ಒಂದೇ ಚೈತನ್ಯವೇ ಅಂತ ತಿಳ್ಕೊಂಡು ಅವನು ಸಂತೋಷವಾಗೇ ಇರ್ತಾನೆ. ಅದಕ್ಕೆ ಗೀತೆಯಲ್ಲಿ ಈ ಜೀವನ್ಮುಕ್ತ, ಆತ್ಮಜ್ಞಾನಿ, ಆತ್ಮ ಭಗವದ್ಭಕ್ತ, ಗುಣಾತೀತ ಅಂತ ಸ್ಥಿರ ಪ್ರಜ್ಞಾ ಅಂತೆಲ್ಲ ಬೇರೆ ಬೇರೆ ಹೆಸರುಗಳು ಕೊಟ್ಟಿದ್ದಾರೆ, ಒಬ್ಬನಿಗೇನು ಕೊಟ್ಟಿದ್ದಾರೆ ಅದಲ್ಲ. ಆ ಲಕ್ಷಣಗಳನ್ನು ಕೂಡ ನಮಗೆ ಬೇರೆ ಬೇರೆ ಅಧ್ಯಾಯಗಳು ಹೇಳಿದ್ದಾರೆ. ಈ 12ನೇ ಅಧ್ಯಾಯದಲ್ಲಿ ಹೇಳುವಾಗ ಏನು ಮಾಡ್ತಾರೆ, ಅದಕ್ಕೆ ಭಗವದ್ಭಕ್ತಿ ಯೋಗ ಅಂತಲೇ ಹೆಸರು ಅದಕ್ಕೆ 12ನೇ ಅಧ್ಯಾಯಕ್ಕೆ. ಅದರಲ್ಲಿ ಈ ಆತ್ಮಜ್ಞಾನಿಯ ಲಕ್ಷಣ, ಭಗವದ್ಭಕ್ತಿಯ ಲಕ್ಷಣ ಹೇಳಿಕೊಂಡವಾಗ ಆ ಪ್ರಾರಂಭದಲ್ಲಿ ಹೇಳ್ತಾರೆ, ಸಂತುಷ್ಟ ಸತತಂ ಯೋಗಿ, ಆ ಯೋಗಿ ಅನ್ನು ಯಾವಾಗಲೂ ಸಂತೋಷವಾಗಿ ಇರ್ತಾನೆ ಅಂತ. ಹಾಗಾಗಿ ಅವನಿಗೆ ಸಂತುಷ್ಟ ಸತತಂ ಯೋಗಿ ಅಂತ ಹೇಳಿದ್ರೆ ಏನು, ನಿತ್ಯವೂ ತೃಪ್ತನಾಗಿರ್ತಾನ ಅವನು, ಅವನಿಗೆ ಬೈಕೆ ಅಂತ ಯಾವುದೂ ಇಲ್ಲ. ಯಾಕಂದ್ರೆ ತನ್ನನ್ನು ಅವನು ಪೂರ್ಣ ಸ್ವರೂಪವಾಗಿ ತಿಳ್ಕೊಂಡಿದ್ದಾನೆ,
ಆ ಪೂರ್ಣತ್ವಗೆ ಪೂರ್ಣತೆಗೆ ಏನು ಆಡ್ ಮಾಡಬೇಕಾಗಿಲ್ಲ, ಅದಕ್ಕೇನು ಸೇರಿಸಬೇಕಾಗಿಲ್ಲ ಅಂತ ಒಂದು ಸ್ವರೂಪ ನಾನು, ಅದರಿಂದ ಯಾವುದು ಕಡಿಮೆನೂ ಆಗಿಲ್ಲ ಅದಕ್ಕೆ ಯಾವುದು ಸೇರಿಸಬೇಕಾಗಿಲ್ಲ ಅಂತ ಸ್ವರೂಪ ನಾನು ಅಂತ ಅವ್ನು ತಿಳ್ಕೊಂಡಿರೋದ್ರಿಂದ ಅವ್ನು ಯಾವಾಗಲೂ ಸಂತೋಷವಾಗಿ ಇರ್ತಾನೆ. ಅವನಿಗೆ ಜೀವನದಲ್ಲಿ ನಾನಾ ಥರವಾದ ಅನುಭವಗಳು ಬರ್ಬೋದು, ಪ್ರಾರಂಭ ಕರ್ಮವಶಾತ್ ರೋಗ ರುಜಿನಗಳು ಬರ್ಬೋದು, ಆಮೇಲೆ ಮಾನಾಪಮಾನಗಳು ಇರ್ಬೋದು ಅವನಿಗೆ, ಅಂಥದ್ದೆಲ್ಲ ಆಗ್ಬೋದು, ಆದರೂ ಕೂಡ ಅವನು ಸಂತೋಷವಾಗಿರ್ತಾನೆ ಅಂತ ಯಾಕೆ ಅಂದರೆ ಅವನು ತನ್ನ ಸ್ವರೂಪವನ್ನು ತಿಳ್ಕೊಂಡಿದ್ದಾನೆ ಸರಿಯಾಗಿ ಅಂತ. ಹೀಗೆ ನಮಗೆ ನಾನಾ ವಿಧವಾದ ಜ್ಞಾನಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಜ್ಞಾನ ಒಂದೇನೆ ಅನ್ನೋ ವಿಷಯವನ್ನು ಈ ಮೂರನೇ ಶ್ಲೋಕದಲ್ಲಿ ಅವರು ತಿಳಿಸ್ಕೊಟ್ರು. ಅದಾದ್ಮೇಲೆ ಇವಾಗ ನಾಲ್ಕನೇ ಶ್ಲೋಕ ನಾವು ಇವಾಗ ಮಾಡಬೇಕು. ತಥಾ ಸ್ವಪ್ನೇ ಅತ್ರ ವೇದ್ಯಂ ತು ನ ಸ್ಥಿರಂ ಜಾಗರೇ ಸ್ಥಿರಂ ತದ್ಭೇದೋ ಅತಸ್ತಯೋ ಸಂವಿತ್ ಏಕರೂಪಾಭಿದ್ಯತೆ. ಜಾಗೃತ ಅವಸ್ಥೆಯಲ್ಲಿ ನಿಮಗೆ ನಾನಾ ವಿಧವಾದ ಜ್ಞಾನಗಳು ಬರುತ್ತೆ, ಅವುಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಸಂವಿತ್ ಅನ್ನೋದು ಒಂದೇನೆ, ಜ್ಞಾನ ಅನ್ನೋದು ಒಂದೇನೆ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ಕೊಟ್ಬೇಕು. ಇವಾಗ ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆ ಅನ್ನೋದಕ್ಕೆ ಅಲ್ಲಿ ಅಲ್ಲಿ ಯಾವ ಥರ ಇದೆ ನಮಗೆ ಅನುಭವ ಅಂತ ಅದನ್ನು ವಿಘ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ಸ್ವಪ್ನವದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೇದ್ಯಂತೂ ನ ಸ್ಥಿರಂ, ಆ ಸ್ವಪ್ನದಲ್ಲಿ ನಮಗೆ ಯಾವುದನ್ನು ತಿಳ್ಕೊಡ್ತೀವೋ ವಿಷಯವನ್ನ ಅದು ಸ್ಥಿರವಾಗಿರೋದಿಲ್ಲ. ಯಾಕೆಂದ್ರೆ ಯಾಕೆ ಸ್ಥಿರವಾಗಿರೋದಿಲ್ಲ ಅಂತ ಹೇಳಿದ್ರೆ ಎದ್ ಮೇಲೆ ಗೊತ್ತಾಗುತ್ತೆ ರೈಲ್ವೆ ಇಲ್ಲ ಅಂತ ಗೊತ್ತಾಗುತ್ತೆ. ಸ್ವಪ್ನ ನೋಡ್ತಾ ಇರೋ ನಮಗೆ ಇದು ನಿಜ ಅಂತ ಕಾಣಿಸ್ತಾ ಇತ್ತೆ, ನಮ್ಗೆ ಹೇಗೆ ಜಾಗೃತ ಅನ್ನಿಸ್ತಾ ಇದೆಯೋ ಅದೇ ಥರನೇ ಸ್ವಪ್ನದಲ್ಲಿ ಕೂಡ ನಮಗೆ ಸ್ವಪ್ನ ದರ್ಶನ ಮಾಡ್ತಾ ಇರುವಾಗ ನಮಗೆ ಜಾಗೃತ ಅಂತಾನೆ ಅನಿಸ್ತಾ ಇರುತ್ತೆ. ಆದರೆ ಎಚ್ಚರಿಕೆ ಅಂತ ಆಗಿದ ತಕ್ಷಣ ನನಗೆ ಗೊತ್ತಾಗುತ್ತೆ, ಓಹೋ ಇದು ಸ್ವಪ್ನವೇ ಇದು, ಇದರಲ್ಲಿ ಇದ್ದಿದ್ದು ಯಾವುದು ಸತ್ಯವಿಲ್ಲ, ಅದು ಸ್ಥಿರವಲ್ಲ, ಅದು ವಸ್ತುಗಳೆಲ್ಲ ಯಾವುದು ಸ್ಥಿರವಿಲ್ಲ ಅಂತ ಗೊತ್ತಾಗುತ್ತೆ. ಹೀಗೆ ನಮಗೆ ಈ ಥರ ಒಂದು ಸ್ಥಿರತೆ ಇರೋದಿಲ್ಲ ಅದರಲ್ಲಿ, ಆದರೆ ಜಾಗೃತ ಅವಸ್ಥೆಯಲ್ಲಿ ಸ್ಥಿರವಾಗಿರುತ್ತೆ ಅಂತ ಹೇಳಿದ್ರು. ಆದರೆ ಜಾಗೃತ ಅವಸ್ಥೆಯಲ್ಲಿ ಬರೋ ವಸ್ತುಗಳು ಅನುಭವಗಳು ಎಲ್ಲ ಸ್ಥಿರವಾಗಿರುತ್ತೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ ಇದು ನಿತ್ಯ ಅಂತ ಅರ್ಥ ಇಲ್ಲ, ಖಂಡಿತ ನಿತ್ಯ ಅಂತ ಹೇಳ್ತಾ ಇಲ್ಲ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಜಾಗೃತ ವ್ಯವಸ್ಥೆಯಲ್ಲಿ ನಾವು ಇವಾಗ ಮನೆಯಿಂದ ಬಂದಿದ್ದೀವಿ, ಇವಾಗ ತಿರುಗಾ ವಾಪಸ್ ಮನೆಗೆ ಹೋಗ್ತೀವಿ, ಮನೇಲಿ ನೋಡಿ ಅರ್ಧ ಕೆಲಸ ಮಾಡಿ ಮುಗಿಸಿದ್ದೀವಿ, ಮನೆಗೆ ಹೋಗ್ಬಿಟ್ಟು ವಾಪಸ್ ಪೂರ್ತಿ ಮಾಡ್ತೀವಿ, ಇವತ್ತು ಮಾಡಿದ್ದೇನೆ ನಾಳೆ ಕಂಟಿನ್ಯೂ ಮಾಡ್ತೀವಿ, ಇಂಥ ನಮಗೆ ಒಂದು ಸ್ಥಿರತೆ ಇದೆ. ನಾವು ಇವತ್ತು ಕೆಲಸಕ್ಕೆ ಸೇರಿದ್ದೀವಿ, ಒಂದು 30-40 ವರ್ಷ ನಾವು ಆ ಕೆಲಸ ಇರ್ತೀವಿ ಅಂತೆಲ್ಲ ಒಂದು ಬುದ್ಧಿ ಇರುತ್ತೆ. ಹೀಗೆ ಸ್ಥಿರತೆ ಅಂತ ಒಂದಿದೆಯಲ್ಲ, ಅಂಥ ಸ್ಥಿರತೆ ಸ್ವಪ್ನದಲ್ಲಿ ಇರೋದಿಲ್ಲ ನಮಗೆ. ಸ್ವಪ್ನ ಮುಗಿದ ಮೇಲೆ ಗೊತ್ತಾಗುತ್ತೆ ಅದು ಸ್ಥಿರವಾಗಿಯೇ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಥರ ಅದಕ್ಕೆ ಎರಡಕ್ಕೂ ಒಂದು ವ್ಯತ್ಯಾಸ ಇದೆ ಅನ್ನೋದನ್ನ ಇವರು ತೋರಿಸ್ತಿರೋದನ್ನ ಸ್ಥಿರಂ ಅಂತ. ಜಾಗರೇ ಸ್ಥಿರಂ ತದ್ ಭೇದ ಅತಃ ತಯೋಹೋ, ಅದೇ ಭೇದ ಎರಡಕ್ಕೂ ಯಾವುದಕ್ಕೆ ಜಾಗ್ರತೆ ಸ್ವಪ್ನ ಎರಡಕ್ಕೂ ಕೂಡ ಭೇದ ಯಾವುದು ಅಂತ ಹೇಳಿದ್ರೆ ಇದು ಸ್ಥಿರವಾಗಿದೆ ಅದು ಸ್ಥಿರವಾಗಿಲ್ಲ ಅನ್ನೋದೇ ಭೇದ ಇದೆ ಎರಡಕ್ಕೂ. ಆದರೆ ಏನು ಕಾಮನ್ ಥಿಂಗ್, ಕಾಮನಾಲಿಟಿ ಏನು ಅಂತ ಹೇಳಿದ್ರೆ ಅಲ್ಲೂ ವಿಷಯದ ಜ್ಞಾನ ಬರ್ತಾ ಇದೆ ಸ್ವಪ್ನದಲ್ಲೂ ಕೂಡ, ಇಲ್ಲೂ ಜಾಗದಲ್ಲೂ ಕೂಡ ವಿಷಯದ ಜ್ಞಾನ ಬರ್ತಾ ಇದೆ. ಸ್ವಪ್ನದಲ್ಲೂ ಕೂಡ ಪಂಚಭೂತಗಳ ವಿಷಯಗಳೇ ಜ್ಞಾನ ಬರುತ್ತೆ ನಮಗೆ, ಶಬ್ದಸ್ಪರ್ಶಗಳು ಕೂಡ ಸಗಂಧ ಜ್ಞಾನವೇ ಸ್ವಪ್ನದಲ್ಲೂ ಕೂಡ ಬರುತ್ತೆ ನಮಗೆ, ಜಾಗದಲ್ಲೂ ಕೂಡ ಅದೇ ಬರುತ್ತೆ. ಸ್ವಪ್ನದಲ್ಲೂ ಕೂಡ ನಾವೇನು ತಿಳ್ಕೋಬೇಕು, ಸ್ವಪ್ನದಲ್ಲಿ ನಾನು ನೋಡಿದ್ದೆಲ್ಲ ಕೂಡ ಬರೀ ಜ್ಞಾನದ ಒಂದು ಆವಾಸಗಳಷ್ಟೇ, ಜ್ಞಾನ ಚೈತನ್ಯ ಸ್ವರೂಪ ಅನ್ನೋದು ಒಂದೇ ಇದು ಅಂತ ಅಲ್ಲೂ ಕೂಡ ಒಂದೇ ಇರೋದು ಏಕರೂಪ ಅಂತ ಅಲ್ಲೂ ಕೂಡ ನಾವು ಸೇರಿಸ್ಬೋದು. ಯಾಕಂದರೆ ಜಾಗೃತ ದೃಷ್ಟಿಯಲ್ಲಿ ಹೇಗೆ ನಾವು ಏಕರೂಪ ಅಂತ ಹೇಳ್ತೀವಿ, ಜ್ಞಾನ ಅನ್ನೋದು ಏಕರೂಪ ಆಗಿರುತ್ತೆ, ಆದರೆ ಜ್ಞಾನದ ಮುಖಗಳು ಅಥವಾ ಜ್ಞಾನದ ಒಂದು ಪ್ರಭೇದಗಳು ಅದು ನಾನಾ ಥರವಾಗಿ ಇದ್ರೂ ಕೂಡ, ಸ್ವಚ್ಛಸ್ಪರ್ಶ ರೂಪ ರಸಮಾತ್ಮಕ ಇದ್ರೂ ಕೂಡ ಶಬ್ದಜ್ಞಾನ ಅಂತ ಹೇಳ್ತೀವಿ, ರಸಜ್ಞಾನ ಅಂತ ಹೇಳ್ತೀವಿ, ಸ್ಪರ್ಶ ಜ್ಞಾನ ಅಂತ ಹೇಳ್ತೀವಿ, ಎಲ್ಲರೂ ಜ್ಞಾನ ಅಂತ ಸೇರಿಸ್ತೀವಿ ನಾವು. ಅದೇ ಥರನೇ ಸ್ವಪ್ನದಲ್ಲೂ ಕೂಡ ಎಲ್ಲರಿಗೂ ಜ್ಞಾನವೇ ಆಗ್ತಾ ಇರುತ್ತೆ ಎಲ್ಲರೂ ಕೂಡ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಬಂದಿದ್ದ ಅನುಭವಗಳೆಲ್ಲ ಸ್ಥಿರವಾಗಿಲ್ಲ, ಇದು ಸ್ಥಿರವಾಗಿದೆ, ಜಾಗದಲ್ಲಿ ಸ್ಥಿರವಾಗಿದೆ ಅಂತ ಅಷ್ಟೇ ವ್ಯತ್ಯಾಸ ಅಂತ ಹೇಳಿದ್ರು. ಸಂವಿತ್ ಏಕರೂಪ ವಿದ್ಯತೆ, ಹಾಗಾಗಿ ಅಲ್ಲೂ ಕೂಡ ಸಂವಿತ್ ಅನ್ನೋದು ಯಾವ ಜ್ಞಾನ ಸ್ವರೂಪ ಅಂತ ಇದೆಯಲ್ಲ ಅದು ಏಕರೂಪವಾಗೇ ಇರುತ್ತೆ ಅಲ್ಲೂ ಕೂಡ. ಅದು ಏಕರೂಪ ಅನ್ನೋದಕ್ಕೆ ನಮಗೆ ಏನು ಒಂದು ಗಮಕ ಅಂತ ಹೇಳಿದ್ರೆ ನೋಡಿ, ಯಾವ ನಾನು ಇವಾಗ ನಾನು ನನಗೆ ಒಂದು ಶಬ್ದ ಕೇಳಿಸ್ತಾ ಇದೆ, ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಏನೋ ಒಂದು ಮೂದುಗಡ್ಡೆ ಹಚ್ಚಿಟ್ಟಿದ್ದಾರೆ, ವಾಸನೆ ಬರ್ತಾ ಇದೆ ನಿಮಗೆ ಶಬ್ದ, ಈ ಸ್ವಲ್ಪ ಹೊತ್ತು ಏನೋ ಶಬ್ದ ಬರ್ತಾ ಇತ್ತು, ಇವಾಗ ನನ್ನ ಮನಸ್ಸು ಇವಾಗ ಮೂದುಗಡ್ಡೆ ಬಿಸಿ ವಾಸನೆ ಬಗ್ಗೆ ಹೋಯ್ತು, ಅವಾಗ ವಾಸನೆ ಸೇರಿಸ್ತಾ ಇತ್ತು ನಾನು, ಆಮೇಲೆ ಸ್ವಲ್ಪ ಹೊತ್ತು ಅದೇ ಕೂಡ ಪ್ರಸಾದ ತಂದು ಕೊಟ್ಟು ಅದನ್ನು ಬಾಯಿಗೆ ಹಾಕೊಡ್ತೀನಿ, ಅವಾಗ ಸೀಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಹೀಗೆ ನಮಗೆ ಒಂದೊಂದು ಅನುಭವಗಳು ಬೇರೆ ಬೇರೆ ಬರ್ತಾ ಇದ್ರು ಕೂಡ ನಮಗೆ ಏನು ಒಂದು ಎಲ್ಲವೂ ಒಂದೇ ರೀತಿಯ ಗಮಕ ಏನು ಕೇಳಿದ್ರು ನಮ್ಮ ಅನುಭವ ಅಂತಂದರೆ, ಯಾವ ನಾನು ಆ ಶಬ್ದವನ್ನು ಕೇಳಿದ್ನೋ ಆ ನಾನೇ ಇವಾಗ ಈ ರಸವನ್ನು ಸೇವಿಸ್ತಾ ಇದ್ದೀನಿ, ಯಾವ ನಾನು ಆ ಗಂಧವನ್ನು ವಾಸನೆ ತಗೊಂಡೋ ಆ ನಾನೇ ಇವಾಗ ಒಂದು ಮಾತಾಡ್ತಾ ಇದ್ದೀನಿ ಅಥವಾ ಒಂದು ಸ್ಪರ್ಶ ಸ್ವಲ್ಪ ತಣ್ಣಗಿದೆ ಅಂತ ಗೊತ್ತಾಗ್ತಾ ಇದೆ ನನಗೆ ಅಂತ ಆ ನಾನು ಒಂದು ಮಾತ್ರ ಬಿಟ್ಟು ಹೋಗ್ತಾನೆ ಅಲ್ವಾ ಖಂಡಿತ. ಹಾಗಾಗಿ ಇನ್ನು ಕೂಡ ನಾವು ಹೇಳ್ಬೇಕಾದ್ರೆ, ಯಾವ ನಾನು ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಕಾಫಿ ಕುಡಿದು ಎಲ್ಲ ಮಾಡಿದ ದೇವ್ರ ಪೂಜೆ ಎಲ್ಲ ಮಾಡಿದ್ನೋ ಆ ನಾನೇ ಇವಾಗ ಪಾಠ ಕೇಳ್ತಾ ಇದ್ದೀನಿ ಅಂತ ನಮ್ಗೆ ಬರ್ತೇನೆ. ಹಾಗಾಗಿ ಆ ನಾನು ಅನ್ನೋದು ವ್ಯತ್ಯಾಸ ಆಗ್ತಾ ಇಲ್ಲ, ಆದರೆ ಆ ಹಲ್ಲುಜ್ಜಿದ್ದು ಕಾಫಿ ಕುಡಿದಿದ್ದು ಅನ್ನಗಳು ಹೊಗಳಿತು ಅವಳೆಲ್ಲ ಸ್ಥಿರವಾಗಿಲ್ಲ, ನಾನು ಮಾತ್ರ ಸ್ಥಿರವಾಗೇ ಇದ್ದೀನಿ ಅಂತ.
ಹಾಗಾದ್ರೆ ಈ ಬೆಳಿಗ್ಗೆಯಿಂದ ಎದ್ದು ರಾತ್ರಿ ತನಕ ನಿಮಗೆ ಅನುಭವಗಳೆಲ್ಲ ಯಾರಿಗೆ ಬಂತು ಅಂತ ಹೇಳಿದ್ರೆ ನನಗೆ ಬಂತು. ಅನುಭವಗಳೆಲ್ಲ ಬೇರೆ ಬೇರೆ ಬಂತು, ಬೇಕಾದಷ್ಟು ಬಂತು. ಆದರೆ ಅದೆಲ್ಲ ಯಾರಿಗೆ ಬಂತು ಅಂತ ಹೇಳಿದ್ರೆ ನನಗೆ ಬಂತು, ಆ ಜ್ಞಾನ ಸ್ವರೂಪನಾದ ನನಗೆ ಬಂತು, ನನಗೆ ತಿಳುವಳಿಕೆಯಾಗಿ ಬಂದಿದೆ ಎಲ್ಲವೂ ಕೂಡ. ಹಾಗಾಗಿ ಆ ಜ್ಞಾನ ಅನ್ನೋದು ಒಂದೇನೆ ಅಂತ ಗೊತ್ತಾಗುತ್ತೆ ನನಗೆ. ಅದರಲ್ಲಿ ಬಂದಿದ್ದು ವಿಷಯಗಳು ಮಾತ್ರ ಬೇರೆ ಬೇರೆ ಅಂತ ಇದ್ದರೂ ಕೂಡ ಅದಕ್ಕೆ ಅಡಿಪಾಯವಾಗಿ ಅದಕ್ಕೆ ಅನುಸೂತವಾಗಿ ಇರೋ ಜ್ಞಾನ ಮಾತ್ರ ಒಂದೇನೆ ಅಂತ. ಇದಕ್ಕೆ ನಾವು ಬೇರೆ ಒಂದು ಎಕ್ಸಾಂಪಲ್ ನಾವು ನೋಡ್ತೀವಿ, ಯಾವಾಗ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ಶುದ್ಧವಾದ ನೀರು ನಮಗೆ ನಲ್ಲಿಯಲ್ಲಿ ಬರ್ತಾ ಇದೆ, ಅದನ್ನು ನಾವು ತಂಬಿಗೆ ಇಟ್ಕೊಳ್ತೀವಿ ಬೆಳಿಗ್ಗೆ ಬರೋ ದಿವಸ. ಯಾಕಂದರೆ ಒಂದು ದಿವಸಕ್ಕೆ ಹೋಗಿಬಿಟ್ಟು ಒಂದು ದಿವಸ ಬರ್ತಾ ಇದೆ. ಕೆಲವು ಊರಲ್ಲಿ ಹಾಕಿದ್ರೆ ನನ್ನ ಪೇಪರಲ್ಲಿ ಯಾವುದೋ ಊರಲ್ಲಿ ಕೊಡೆಕಾಲ ಅಂತ ಇದೆಯಲ್ಲ, ಅಲ್ಲಿ ಕೊಡೆಕಾಲ ಅಂತ ಇದೆಯಲ್ಲ ತಮಿಳುನಾಡಲ್ಲಿ, ಅಲ್ಲಿ ನೀರಿಗೆ ತುಂಬ ಕಷ್ಟ ಆಗಿದೆ. 15 ದಿವಸಕ್ಕೆ ಒಂದ್ಸತಿ ನೀರು ಬರ್ತಾ ಇದೆ, ಕೊಡೆಕೆನಾಲ್ 15 ದಿವಸಕ್ಕೆ ಒಂದ್ಸತಿ ನೀರು ಬರ್ತಾ ಇದೆ ಅಂತೆಲ್ಲ ಹಾಕ್ತಾ ಇದ್ದಾರೆ, ಪಾಪ ಕುಡಿಯೋ ನೀರು ಹತ್ರ ಇದಾಗ್ತಾ ಇದೆ ಅಂತ. ಸೊ ಇವಾಗ ನಾವು ನೀರು ಬಂದಾಗ ತಂಬಿಯಲ್ಲಿ ಇಟ್ಕೊಳ್ತೀವಿ, ಅದನ್ನ ಏನ್ ಮಾಡ್ತೀವಿ ನಾವು, ನಾನಾ ಪ್ರಯೋಜನಕ್ಕೆ ಯೂಸ್ ಮಾಡ್ತೀವಿ. ಬೆಳಗ್ಗೆಯಿಂದ ಕಾಫಿ ಮಾಡೋದ್ರಿಂದ ಸಾರು ಹುಳಿ ಅನ್ನ ಪಲ್ಯ ಎಲ್ಲದಕ್ಕೂ ಸಹ ಪಾಯಸ ಎಲ್ಲದಕ್ಕೂ ನಾವು ನೀರನ್ನೇ ಉಪಯೋಗಿಸ್ತೀವಿ. ಅದಕ್ಕೆ ಬೇರೆ ಬೇರೆ ಪುಡಿಗಳು ಹಾಕಿ ಹಾಕಿ ಅದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತೀವಿ ಅಷ್ಟೇ ಹೊರತು ಎಲ್ಲದರೂ ನೀರಂಶ ಇದ್ದೇ ಇದೆ. ನೀರು ಇದ್ದೇ ಏನು ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಹೇಗೆ ಒಂದೇ ನೀರೇ ನಾನಾ ಪುಡಿಗಳು ಬೇರೆ ಬೇರೆಯಾಗಿ ಬೆರಕೆ ಆಗಿದ್ದರಿಂದ ಬೇರೆ ಬೇರೆ ಹೆಸರು ತಗೊಳ್ತೀವೋ, ಅದೇ ಥರ ಇಲ್ಲೂ ಕೂಡ ಶುದ್ಧಜ್ಞಾನ ಒಂದೇನೆ. ಅದು ನಾನಾ ಪಂಚಭೂತ ವಿಷಯಗಳು ಭೌತಿಕ ವಿಷಯಗಳು ಸೇರಿಕೊಂಡಾಗ ಅದಕ್ಕೆ ಬೇರೆ ಬೇರೆ ಹೆಸರು ಬರ್ತಾ ಇದೆ ಅಷ್ಟೇ ಅಂತ. ಇದು ತುಂಬ ಮುಖ್ಯವಾದ ವಿಷಯ. ನಾವು ಅವಾಗವಾಗ ಯೋಚನೆ ಮಾಡಿ ನಾವು ಮನಸ್ಸಿಗೆ ಗಟ್ಟಿ ಮಾಡ್ಕೋಬೇಕಾದ್ರೆ, ಯಾಕೆಂದರೆ ಹೌದು ಬೇರೆ ಬೇರೆ ವಸ್ತುಗಳಾಗಿ ಬರ್ತಾ ಇದೆ, ಬಟ್ ಎಲ್ಲ ಕಡೆಯೂ ನಾವು ತಿಳ್ಕೊಂಡೇ ಅಂತಲೇ ಬರ್ತಾ ಇದೆ. ನೋಡಿ, ಮನೆಯಲ್ಲಿ ಕೂಡ ಏನಾದರೂ ಒಂದು ಪದಾರ್ಥ ಮಾಡಿದ್ರೆ ಬಾಯಿ ಹಾಕೊಂಡು ನೋಡಿ ಹೇಗಿದೆ ಅಂತ ಹೇಳ್ತಾರೆ. ನೋಡು ಅಂತಂದ್ರೆ ಕಣ್ಣಿಂದ ನೋಡ್ತೀವಿ, ಅದನ್ನ ರುಚಿ ಹೇಗಿದೆ ನೀವು ತಿಳ್ಕೊ ಅಂತ ತಾನೇ ಅರ್ಥ, ತಿಳ್ಕೊಂಡು ಅದನ್ನು ನಮಗೆ ಹೇಳು ಅಂತ ಅರ್ಥ. ಹಾಗೆ ತಿಳುವಳಿಕೆಯೇ ನಮಗೆ ಎಲ್ಲ ಕಡೆ ಬರ್ತಾ ಇದೆ. ಇದೇನು ವಾಸನೆ ಬರ್ತಾ ಇದೆ ಅಂತ ಒಂದು ವಾಸನೆ ಬಂದರೆ ಅದು ಊದ್ಕಡ್ಡಿನೋ ಅಥವಾ ಸೆಂಟ್ ಹಾಕೊಂಡಿದ್ದಾರ ಯಾರೋ ಅಥವಾ ಏನೋ ಹೂ ತಗೊಂಡಿಟ್ಟಿದ್ದಾರೋ ಅಂತ ನಮಗೊಂದು ವಿಚಾರ ಬರುತ್ತೆ. ವಿಚಾರ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆ ಜ್ಞಾನ ಏನು ಅಂತ ನಮಗೆ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ, ಅದು ಕಣ್ಣು ಗೊತ್ತಿದ್ದೇ ಹೋದ್ರೆ. ಹಾಗಾಗಿ ಆ ಕುತೂಹಲ ಅಂತ ಅದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಏನು ಜ್ಞಾನ ಅಂತ ತಿಳ್ಕೊಬೇಕು ನಮಗೆ ಅಂತ. ಅದು ತಿಳ್ಕೊಳ್ಳೋವರೆಗೂ ಅದು ಸಮಾಧಾನ ಆಗೋದೇ ಇಲ್ಲ. ಎಷ್ಟೋ ವಿಷಯಗಳಿಗೆ ಸಮಾಧಾನ ಆಗೋದಿಲ್ಲ. ಇವಾಗ ಒಂದು ಪುಸ್ತಕದಲ್ಲಿ ಕೂಡ ಒಂದು ವಾಕ್ಯ ಓದಿದ ಮೇಲೆ ಏನೋ ಸ್ವಲ್ಪ ಮನಸ್ಸು ಸರಿಯಾಗಿ ಬರದೇ ಹೋದ್ರೆ ಅದು ತಿಳ್ಕೊಳ್ಳೋವರೆಗೂ ಮನಸ್ಸು ಸರಿಯಾಗಿ ಇರೋಲ್ಲ. ಹೇಗಾದ್ರೂ ಮಾಡಿ ತಿಳ್ಕೋಬೇಕು, ಯಾವ್ದಾದ್ರು ಕೇಳಬೇಕು, ಅದನ್ನು ಕೇಳಿ ತಿಳ್ಕೋಬೇಕು, ಅಥವಾ ಏನಾದರೂ ಡಿಕ್ಷನರಿ ಏನಾದರೂ ತಗೊಂಡು ಅದಕ್ಕೆ ನೋಡಬೇಕು, ವ್ಯಾಖ್ಯಾನ ಯಾರಾದರೂ ಕೊಟ್ಟಿದ್ರೆ ಅದನ್ನು ನೋಡಬೇಕು ನಾವು. ಹಾಗಾಗಿ ತಿಳುವಳಿಕೆ ಮೇಲೆ ಮನುಷ್ಯ ಯಾವಾಗಲೂ ಇರ್ತಾರೆ, ಅವನು ಮಂಕಾಗಿರಲಿ ಅಥವಾ ಒಂದು ಬುದ್ಧಿವಂತನಾಗಿರಲಿ, ಯಾರೇ ಆಗಲಿ ತಿಳುವಳಿಕೆ ಅವನಿಗೆ ಬೇಕೇ ಬೇಕು. ನೋಡಿ, ಮಂಕಾಗಿದ್ದವನು ಕೂಡ ಇಡಿಯಂಟ್ ಅಂತ ಫೋನ್ ಅಂತ ಹೇಳ್ತೀವಲ್ಲ, ಅವನು ಕೂಡ ಬೆಪ್ಪ ಅಥವಾ ಮಂಕುತಿ ಮಾತು ಏನಾದರೂ ಹೇಳಿದ್ರು ಕೂಡ ಅವನು ಕೂಡ ನೋಡಿ ಏನೋ ಒಂದು ಕಡೆ ಗಂಟೆ ಬಾರಿಸಿದ್ರು ಅಂತ ಹೇಳಿದ್ರೆ ಅದು ಯಾವುದಕ್ಕೆ ಶಬ್ದ ಬರುತ್ತೆ, ಇದು ಅಕಸ್ಮಾತ್ ಎಲ್ಲರೂ ಊಟಕ್ಕೆ ಬಂದಿತ್ತ ಕರೀತಾ ಇದ್ದಾರೆಯೋ ಅಂತ ಅವನಿಗೆ ಬರುತ್ತೆ. ಹಾಗಾಗಿ ತಿಳ್ಕೊಂಡ್ರೆ ಅವನಿಗೆ ಹಾಗೆ ಎದ್ದು ಊಟಕ್ಕೆ ಹೋಗೋಣ, ತಾನೇನು ಸಂಪಾದನೆ ಮಾಡಿಲ್ಲ, ಸೋಮಾರಿಯಾಗಿದ್ದಾನೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಬಿಟ್ಟು ಊಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಬಿಸಿ ಓದಿದ್ರು ಅಥವಾ ಏನೋ ಒಂದು ಮಾಡಿದ್ರೆ ಒಳ್ಳೆ ಹೋಗೋಣ ಅಂತ ಹೇಳಿದ್ರೆ ಅವನು ತಿಳುವಳಿಕೆ ಮೇಲಿದೆ. ಹಾಗಾಗಿ ತಿಳುವಳಿಕೆ ಖಂಡಿತ ಎಲ್ಲರಿಗೂ ಬೇಕೇ ಬೇಕು. ಅವನ ಸ್ವಭಾವ, ಮನುಷ್ಯನ ಸ್ವಭಾವ, ಆ ತಿಳುವಳಿಕೆ ಎಲ್ಲಿಂದ ಬರಿದೆ ಅವನಿಗೆ ಹೇಳುತ್ತೆ ಮೈ ಒಳಗಡೆ ಅಂತ ಹೇಳಿದ್ರೆ ಈ ಜ್ಞಾನ ಸ್ವರೂಪದಿಂದನೇ ಹೇಳುತ್ತೆ. ನನ್ನ ಜ್ಞಾನ ಸ್ವರೂಪವೇ ಆಗಿರೋದ್ರಿಂದ ನನಗೆ ಈ ಥರ ಬರೋ ವರ್ಷಗಳಲ್ಲಿ ಬೇರೆ ವಿಷಯಗಳೆಲ್ಲ ಏನದು ಅಂತ ತಿಳುವಳಿಕೆ ಮೇಲೆ ಹೋಗುತ್ತೆ. ಹಾಗಾಗಿ ಜ್ಞಾನ ಅನ್ನೋದು ಒಂದೇನೆ, ಆದರೆ ಅದರಲ್ಲಿ ನಾನಾ ಥರಗಳು ಇದೆ ಅಷ್ಟಿದೆ ಅಂತ ನಾವು ತಿಳ್ಕೋಬೇಕು ಅಂತ. ಸ್ವಪ್ನದಲ್ಲೂ ಕೂಡ ಇದೇ ಥರನೇ ಆಗುತ್ತೆ, ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸ್ವಪ್ನಕ್ಕೂ ಜಾಗೃತಿಗೂ ಸ್ವಪ್ನದಲ್ಲಿ ಇದ್ದಿದ್ದ ಅನುಭವಗಳೆಲ್ಲ ಸ್ಥಿರವಾಗಿಲ್ಲ, ಇಲ್ಲಿ ಇರುವ ಜಾಗದಲ್ಲಿರೋದ್ರೆ ಸ್ಥಿರವಾಗಿದೆ ಅಂತ ಅಷ್ಟೇ ವ್ಯತ್ಯಾಸ. ಅದೇ ಹೇಳಿ, ಅದಕ್ಕೆ ನಾನು ಅವಾಗೇ ಒಂದು ರೈಡರ್ ಹಾಕಿದೆ ನಾನು, ಇದನ್ನು ನಿತ್ಯ ಅಂತ ತಿಳ್ಕೋಬಾರ್ದು. ಕಂಪ್ಯಾರಿಟಿವ್ಲಿ ಸ್ಥಿರ ಇಲ್ಲ ಅಲ್ವಾ? ಯಾಕಂದ್ರೆ ನೋಡಿ, ಇವಾಗ ಪರೀಕ್ಷೆ ಇದರಲ್ಲಿ ಸ್ವಪ್ನದಲ್ಲಿ ಬಂದ್ಬಿಟ್ಟು ನಮಗೆ ಯಾರಾದ್ರೂ ಒಬ್ಬರು ನಮ್ಮ ತಂದೆ ತಾಯಿಗಳಿಗೆ ಎಷ್ಟೋ ಸತಿ ಬರ್ತಾರೆ ಕಾಗಿರೋ ಸ್ವಪ್ನದಲ್ಲಿ ತಿರ್ಕೊಂಡ್ಬಿಟ್ಟವ್ರು ಬರ್ತಾರೆ, ಆದರೆ ಎದ್ದ ತಕ್ಷಣ ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಅವಾಗ ಅದು ಸ್ಥಿರ ಇಲ್ಲ ಅಲ್ವಾ ಅದು? ಆದರೆ ಜಾಗದಲ್ಲಿ ನಮ್ಮ ತಂದೆ ತಾಯಿಗಳು ಉಳ್ಕೊಂಡಿದ್ದಾಗ ನಾವು ದಿವಸ ನೋಡ್ತೀವಿ, ಬೆಳಿಗ್ಗೆ ಅಮ್ಮ ಹೋಗ್ಬಿಟ್ಬಿಡ್ತೀನಿ ಮಾತು ಹೇಳ್ತೀವಿ, ಬಂದ್ಮೇಲೆ ಏನಾದರೂ ಅವ್ರಿಗೆ ಹಣ್ಣು ಹೂವು ಏನಾದ್ರು ತಂದು ಕೊಡ್ತೀವಿ ಅವ್ರಿಗೆ ಅಲ್ವಾ? ಆವಾಗ ಸ್ಥಿರ ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ ಅಂತ ಅವ್ರು ತೋರಿಸಿದ್ರು. ಬಟ್ ದೆನ್ ದಿ ಕಾಮನ್ ಥಿಂಗ್ ಈಸ್, ಜಾಗೃತದಲ್ಲೂ ನಿಮಗೆ ಜ್ಞಾನವೇ ಬರ್ತಾ ಇದೆ, ಸ್ವಪ್ನದಲ್ಲೂ ಜ್ಞಾನವೇ ಬರ್ತಾ ಇದೆ ಅಂತ. ಈಗ ನೋಡಿ, ಎಷ್ಟೋ ಕಡೆ ಸ್ವಪ್ನದಲ್ಲಿ ಕೂಡ ನಮಗೆ ಈ ಕೆಲವು ಸ್ವಲ್ಪ ವಿಶೇಷವಾದ ಸ್ವಪ್ನಗಳು ಕೆಲವರಿಗೆ ಬಂದಿದೆ. ಸೈಂಟಿಸ್ಟಲ್ಲಿ ಇರಲಿ ಈ ಕೆಕ್ಯೂಲೆ ಅಂತ ಒಬ್ಬ ಇದ್ದಾನೆ, ಅವನು ಇದು ಯಾವ ಬೆನ್ಸಿನ್ಗೆ ಫಾರ್ಮುಲಾ ಅದು ಅದು ಸ್ಟ್ರಕ್ಚರ್ ಇದು ಹೇಗೆ ಸ್ಟ್ರಕ್ಚರ್ ಹೇಗೆ ಅಂತ ಅವನಿಗೆ ಸ್ವಪ್ನದಲ್ಲಿ ಗೊತ್ತಾಯ್ತಂತೆ ಅವನಿಗೆ. ಅದು ಎದ್ದ ಮೇಲೆ ಅವನು ಅದನ್ನ ಡಯಾಗ್ರಾಮ್ ಹಾಕೊಂಡು ಅದನ್ನ ಅದು ಅದು ಸುಳ್ಳು ಅಂತ ಯಾರು ಹೇಳೇ ಇಲ್ಲ, ಹಾಗಾಗಿ ಅವನಿಗೆ ಅದು ಗೊತ್ತಾಗಿದೆ. ಅದೇ ಥರ ಈ ಮ್ಯಾಥಮೆಟಿಷಿಯನ್ ರಾಮಾನುಜಂ ಇದ್ರಲ್ಲ, ಅವರಿಗೆ ನರಸಿಂಹಸ್ವಾಮಿ ಅವರಿಗೆ ಮನೆ ದೇವರು ನರಸಿಂಹಸ್ವಾಮಿ, ಆ ನಾಮಕಲ್ ನರಸಿಂಹಸ್ವಾಮಿ, ಆ ಸ್ವಾಮಿ ಅವರಿಗೆ ಕನಸಲ್ಲಿ ಬಂದು ಎಷ್ಟೋ ಫಾರ್ಮುಲಾಸ್ಗೆ ಸೊಲ್ಯೂಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ.
ಇವರು ಇವ್ರು ಏನ್ ಮಾಡ್ತಾ ಇದ್ದಾರೆ ಎರಡು ನಿಮಿಷಕ್ಕೆ ಅದಾದ್ಮೇಲೆ ಪಕ್ಕದಲ್ಲಿ ಸ್ಟೇಟ್ ಇಟ್ಕೊಂಡು ಮಲ್ಕೊಳ್ಳೋಗುತ್ತೆ. ಅವಾಗೆಲ್ಲ ಸ್ಟೇಟ್, ಇವಾಗ ಪೇಪರ್ ಎಂತ ಜಾಸ್ತಿ ಇರಲಿಲ್ಲ. ಅವಾಗ ಬಂದಿದ ತಕ್ಷಣ ಅವ್ರಿಗೆ ಎಚ್ಚರ ಆಗೋದು ಆ ಫಾರ್ಮ್ ಆಗ ತಕ್ಷಣ ಸ್ಟೇಟಲ್ಲಿ ಬರೆದಿಟ್ಕೊಂಡ್ಬಿಡುತ್ತೆ ಅವರು. ಹಾಗಾಗಿ ಅದು ಕೂಡ ಅವರಿಗೆ ಅದು ಯಾರು ಸುಳ್ಳು ಅಂತ ಏನು ಹೇಳಿಲ್ಲ. ಸೊ ಫಾರ್ಮ್ ಬಾನ. ಹಾಗಾಗಿ ಸ್ವಪ್ನದಲ್ಲಿ ಕೂಡ ಎಷ್ಟೋ ಜನಕ್ಕೆ ಸರಿಯಾದ ಜ್ಞಾನವೇ ಬಂದಿದೆ. ಹಾಗಾಗಿ ಜ್ಞಾನಾನಂದು ಕೂಡ ಅಲ್ಲಿ ಕೂಡ ಬರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೂ ಎಲ್ಲಿ ತರಕ ಹೋಗೋದು ಅಂತ ಹೇಳಿದ್ರೆ, ಕೆಲವರಿಗೆ ಸ್ವಪ್ನದಲ್ಲಿ ಗುರುಗಳು ಬಂದು ಉಪದೇಶ ಕೊಟ್ಟಿದ್ದು ಬಂದಿದೆ, ಮಂತ್ರೋಪದೇಶ ಕೊಟ್ಟಿದ್ದು ಬಂದಿದೆ. ಚಂದ್ರಶೇಖರ ಭಾರತಿಗಳು ಮಂತ್ರೋಪದೇಶ ಕೊಟ್ಟಿದ್ದು ಎರಡು ಬಂದಿದೆ. ಅವರು ಸಿಂಗೇರಿಯಲ್ಲಿ ಇದ್ದವರು. ಅವ್ರಿಗೆ ಬಂದ್ಬಿಟ್ಟರೆ ಏನು ಹೇಳಿದ್ರೆ ಅದೇ ಅದರಲ್ಲಿ ಒಂದು ಭಾಗ ಮರ್ತೋಯ್ತು ಅಂತನೋ ಏನೋ ಅವ್ರಿಗೆ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ, ಅದು ಎದ್ಮೇಲೆ ಅದು ಹೊರಟೋಯ್ತು ಅಂತ ಹೇಳಿದ್ಮೇಲೆ ಹೇಳಿ ಅವ್ರ ಗುರು ಹತ್ರನೇ ಬಂದು ಕೇಳಿದ್ರಂತೆ. ಅವಾಗ ಅವರು ಅದನ್ನು ಪೂರ್ತಿ ಹೇಳಿದ್ರು ಅಂತ ಕೂಡ ನಮಗೆ ಇದೇ ಪ್ರತೀತಿ ಇದೆ ನಿಮಗೆ, ಹಾಗಾಗಿ ಅನುಭವಗಳು ಇದೆ ಹತ್ರ. ಹಾಗಾಗಿ ಜಾಗ್ರತೆಯಲ್ಲಿ ಸ್ವಪ್ನದಲ್ಲಿ ಕೂಡ ಅನುಭವಗಳು ಬರ್ತಾ ಇರುತ್ತೆ, ಜ್ಞಾನಗಳೇ ಬರ್ತಾ ಇರುತ್ತೆ. ಆದರೆ ಸ್ಥಿರವಾಗಿರೋದಿಲ್ಲ, ಅದು ಯಾವುದೋ ಸಾಮಾನ್ಯವಾದ ಜ್ಞಾನ ಸ್ಥಿರವಾಗಿರೋದಿಲ್ಲ ಅಂತ ನಾವು ತಿಳ್ಕೋಬೇಕು ಅಂತ. ಅದೇ ಎರಡನೇ ಶ್ಲೋಕದ ಒಂದು ಅರ್ಥ. ತಥಾ ಸ್ವಪ್ನಿ ಅಂದ್ರೆ ನಾಲ್ಕನೇ ಶ್ಲೋಕ, ನಾಲ್ಕನೇ ಶ್ಲೋಕದ ಶ್ಲೋಕದ ಅರ್ಥ. ತಥಾ ಸ್ವಪ್ನೆ ಅತ್ರ ಭೇದ್ಯಂ ತು ನ ಸ್ಥಿರಂ ಜಾಗರೆ ಸ್ಥಿರಂ ತದ್ ಭೇದ, ಅದೇ ಭೇದ ಎರಡು ಗುಣ, ಅದು ಸ್ಥಿರ ಇದು ಅಸ್ಥಿರ ಅನ್ನೋದು ಭೇದ ಅಷ್ಟೇನೆ. ಅತಃ ತಯೋ ಸಂಹಿತ್ ಏಕರೂಪ ವಿದ್ಯತೆ, ಎರಡನ್ನೂ ಕೂಡ ಸಂಹಿತ್ ಅಂತ ಇದೆಯಲ್ಲ. ಸಂಹಿತ ಅಂದ್ರೆ ಜ್ಞಾನ ಸ್ವರೂಪ ಅಂತ, ಶುದ್ಧ ಜ್ಞಾನ ಸ್ವರೂಪಕ್ಕೆ ಸಂಹಿತ ಅಂತ ಹೆಸರು. ಕೆಲವು ಮಕ್ಕಳಿಗೆ ಸಂಹಿತ ಅಂತ ಹೆಸರಿರ್ತಾರೆ, ಹಾಗಾಗಿ ಶುದ್ಧ ಜ್ಞಾನಕ್ಕೆ ಸಂಹಿತ ಅಂತ ಹೆಸರು. ಆ ಸಂಹಿತ ಅನ್ನೋದು ಮಾತ್ರ ಏಕರೂಪವಾಗಿ ಇರುತ್ತೆ, ಅಲ್ಲೂ ಕೂಡ ಇದೇ ಥರ ಇರುತ್ತೆ, ಇಲ್ಲೂ ಕೂಡ ಇದೇ ಥರ ಇರುತ್ತೆ ಅಂತ. ಅದೇ ಅದರಿಂದ ಜ್ಞಾನಗಳು ಎಲ್ಲ ಕಡೆ ಬರ್ತಾ ಇದೆ ನಮಗೆ. ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಅವರು ಸುಶ್ರುತಿ ಅವಸ್ಥೆಯನ್ನು ಇವಾಗ ಅನಲೈಸ್ ಮಾಡ್ತಾರೆ. ಸುಪ್ತೋತ್ಥಿತಸ್ಯ ಸೌಷುಪ್ತ ತಮೋ ಬೋಧೋ ಭವೇತ್ ಸ್ಮೃತಿ ಸಾ ಚ ಅವಬುದ್ಧ ವಿಷಯ ಅವಬುದ್ಧಂ ತತ್ತದಾ ತಮಃ. ಇಲ್ಲಿ ಸುಶುಕ್ತಿ ಅನುಭವವನ್ನು ತಗೊಳ್ತಾ ಇದ್ದಾರೆ, ಜಾಗೃತ ಅವಸ್ಥೆಯ ಅನುಭವವನ್ನು ತಗೊಂಡು ಹೇಳಿದ್ರು, ಸ್ವಪ್ನಾವಸ್ಥೆಯ ಅನುಭವವನ್ನು ತಗೊಂಡು ಹೇಳಿದ್ರು, ಇವಾಗ ಸುಶುಕ್ತಿ ಅವಸ್ಥೆಯ ಅನುಭವವನ್ನು ತಗೊಂಡು ಹೇಳ್ತಾ ಇದ್ದಾರೆ. ಸುಶುಕ್ತಿಯಲ್ಲಿ ಅಂತ ಅನುಭವ ಬರುತ್ತೆ ನಮಗೆ, ಶಬ್ದಸ್ಪರ್ಶ ರೂಪ ಅನುಭವ ಬರುತ್ತೆ, ಸುಶುಕ್ತಿಯಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಇಂದ್ರಿಯಗಳೆಲ್ಲ ಅವಾಗ ಅಡಗೋಗ್ಬಿಟ್ಟಿರುತ್ತೆ, ಅದು ಯಾವ ವಿಷಯದ ಸಂಪರ್ಕನೂ ಇರೋದಿಲ್ಲ ಅವಾಗ. ಹಾಗಾಗಿ ಆ ಸಮಯದಲ್ಲಿ ಈ ಹೊರಗಿನ ವಿಷಯದಲ್ಲಿ ಯಾವುದೂ ಬರೋದಿಲ್ಲ ಜ್ಞಾನಗಳು. ಆದರೆ ಒಂದು ವಿಷಯದ ಜ್ಞಾನ ಒಂದು ವಿಷಯದ ಒಂದು ಬೋಧೆ ಬರುತ್ತೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಏನು ಗೊತ್ತಿಲ್ಲ ಅಂತ, ಏನು ತಮಸ್ಸಾಗಿತ್ತು ನನಗೇನು ಗೊತ್ತಾಗಿಲ್ಲ, ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ, ಏನು ಗೊತ್ತಾಗಿಲ್ಲ ನನಗೆ ಅಂತ ಹೇಳ್ತೀವಲ್ಲ, ಆ ಗೊತ್ತಿಲ್ಲ ಅನ್ನೋದಕ್ಕೆ ತಮಸ್ಸು ಅಂತ ಹೇಳ್ತಾ ಇದ್ದಾರೆ. ತಮಸ್ಸು ಅಂತ ಅಜ್ಞಾನ ಅಂತ, ಅದರ ಒಂದು ಬೋಧೆ ನಮಗೆ ಬಂದಿದೆ ಆ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದಕ್ಕೆ ಅವ್ರು ಹೇಳ್ತಾ ಶುರು ಪ್ರಾರಂಭ ಮಾಡೋದೇ ಹೇಳ್ತಾ ಇದ್ದಾರೆ, ಸುಪ್ತೋತ್ಥಿತಸ್ಯ ಸೌಷುಪ್ತ ತಮಃ ಅವಬೋಧೋ ಭವೇತ್ ಸ್ಮೃತಿ. ಮಲಗಿದ್ದು ಹೇಳ್ತಾನಲ್ಲ, ನಿದ್ದೆ ಮಾಡಿ ಹೇಳ್ತಾನಲ್ಲ, ಎದ್ದವನು ಆರಾಮಾಗಿ ನಿದ್ದೆ ಮಾಡಿದಪ್ಪ, ಏನು ಗೊತ್ತಾಗಲಿಲ್ಲ ಪ್ರಪಂಚವೇ ಗೊತ್ತಾಗಲಿಲ್ಲ ನನಗೆ ಅಂತ ಅವ್ನು ಹೇಳ್ತಾನೆ. ಹಾಗಾಗಿ ಅವನಿಗೆ ಸ್ಮೃತಿ, ಸ್ಮೃತಿ ಅಂತ ಹೇಳಿದ್ರೆ ಏನು, ಮುಂಚೆ ನಡೆದಿದ್ದು ಸ್ಮೃತಿ ಅಂತ ಹೇಳಿದ್ರೆ ಸ್ಮರಣೆ ಅಂತ. ಸ್ಮರಣೆ ಅಂದರೆ ಏನು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ರಿಕಲೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ರಿಕಲೆಕ್ಷನ್ ಅಂದರೆ ಏನು, ಅದು ಅದಾಗಬೇಕು ಅಂದರೆ ಯುಕ್ತಿ ಏನು ಅಂತ ಹೇಳಿದ್ರೆ, ಯಾವನಿಗೆ ಮುಂಚೆ ಒಂದು ಅನುಭವ ಆಗಿದೆಯೋ ಅವನಿಗೇನೇ ಸ್ಮೃತಿ ಆ ವಿಷಯದ ಸ್ಮೃತಿ ಬರಕ್ಕಾಗಲ್ಲ. ಇವಾಗ ನಿಮ್ಮ ಮನೆಯಲ್ಲಿ ನೀವು ಅಡುಗೆ ಮನೆ ಅಡುಗೆ ಏನೋ ಮಾಡಿ ಹಾಕಿರ್ತಾರೆ ನಿಮಗೆ ಅಂತಿಟ್ಕೊಳ್ಳಿ, ಆ ವಿಷಯದ ಸ್ಮೃತಿ ನನಗೇನು ಬರಲ್ಲ, ಖಂಡಿತ ನಿಮಗೂ ಬರ್ಬೋದು. ಇವತ್ತೇನೋ ಅವರೇ ಕಾಳು ಸಾರ್ ಸಾ ಇದು ಹುಳಿ ಮಾಡಿದ್ರು ಅಂತ ಏನೋ ಇಟ್ಕೊಂಡಿಲ್ಲ, ಇಲ್ಲ ಮನೆ ಮಾಡಿದ್ರು ಅಂತ, ನನಗೇನು ಅದ್ರ ಸ್ಮೃತಿ ಬರೋದಿಲ್ಲ ಸುಮ್ಮನೆ. ಯಾಕಂದ್ರೆ ನನಗೂ ನನ್ನ ಮನೇಲಿ ಏನಾದರೂ ಮಾಡಿದ್ರೆ ಇವತ್ತು ನನಗೆ ಅದ್ರ ವಿಷಯದ ಸ್ಮೃತಿ ಮಾಡ್ಬೋದು ಬರ್ಬೋದು. ಆದರೆ ನಿಮ್ಮ ಮನೇಲಿ ನಿಮಗೆ ಬಂದಿದ್ದ ಅನುಭವದ ಸ್ಮೃತಿ ನನಗೆ ಬರೋದಿಲ್ಲ. ಅದರಿಂದ ಯಾವನಿಗೆ ಸ್ಮೃತಿ ಬರ್ತಾ ಇದೆಯೋ ಅವನಿಗೆ ಆ ವಿಷಯದ ಒಂದು ಅನುಭವ, ಮುಂಚೆ ಒರಿಜಿನಲ್ ಅನುಭವ ಅವನಿಗೆ ಆಗಿರ್ಬೇಕು. ಹಾಗಾಗಿ ಅವನು ಇದ್ದಿದ್ದಾನೆ ಅವಾಗ, ಅವನಿಗೆ ಆಗಿರ್ಬೇಕು. ಇವಾಗ ಏನಾಗುತ್ತಾ ಇದೆ, ಮಲಗಿದ್ದು ನಿದ್ದೆ ಮಾಡಿ ಹೇಳ್ತಾನಲ್ಲ ಒಬ್ಬ, ಹೇಳೋದು ಏನು ಮಾಡ್ತಾನೆ, ನನಗೆ ಚೆನ್ನಾಗಿ ಏನು ಗೊತ್ತಾಗಿಲ್ಲಪ್ಪ ಅಂತ ಹೇಳ್ತಾನೆ. ಅದೇ ಏನಂತ, ಇವಾಗ ಅವನಿಗೇನು ಗೊತ್ತಾಗ್ತಾ ಇಲ್ವಾ ಅವನಿಗೆ, ಇವಾಗೆಲ್ಲ ಗೊತ್ತಾಗ್ತಾ ಇದೆ ಅವನಿಗೆ. ಆದರೆ ಮಲಗಿದ್ದಾಗ ಸುಶುದ್ಧಿಯಲ್ಲಿದ್ದಾಗ ನನಗೇನು ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಅದು ಏನಂತ ಅರ್ಥ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅವನಿಗೆ ಯಾವ ಒಂದು ಅನುಭವ ಬಂದಿದೆಯೋ, ಏನು ಗೊತ್ತಾಗಲಿಲ್ಲ ಅಂತ ಒಂದು ಅನುಭವ, ತಮಸ್ಸಿನ ಅನುಭವ ಬಂದಿದೆಯೋ, ಅದು ಇವಾಗ ಅದನ್ನು ಸ್ಮರಣೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಕೊಡೆ ಅಂತ. ಹಾಗಾಗಿ ಅವನಿಗೂ ಕೂಡ ಆ ಸಮಯದಲ್ಲಿ ಒಂದು ಜ್ಞಾನ ಬಂದಿದೆ. ಇವಾಗ ಹೇಗೆ ಸ್ವಪ್ನದಿಂದ ಎದ್ಮೇಲೆ ಕೆಲವು ಸತಿ ಜ್ಞಾಪಕ ಇರುತ್ತೆ ಸ್ವಪ್ನ ಚೆನ್ನಾಗಿ, ವಿವಿಡ್ ವಿವಿಡ್ ಡ್ರೀಮ್ಸ್ ಅಂತ ಹೇಳ್ತಾರಲ್ಲ, ಅವಾಗ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಮುಕ್ಕಾಲ್ಪಾಲು ಸಮಯದಲ್ಲಿ ಸ್ವಪ್ನ ಜ್ಞಾಪಕ ಇರೋದಿಲ್ಲ ಸಾಮಾನ್ಯವಾಗಿ, ಎಲ್ಲರಿಗೂ ಜ್ಞಾಪಕ ಇರೋದಿಲ್ಲ. ಆದರೆ ಕೆಲವರಿಗೆ ಕೆಲವು ವಿವಿಡ್ ಡ್ರೀಮ್ಸ್ ಎಲ್ಲ ಬಂದಾಗ, ವಿಶೇಷವಾದ ಏನಾದರೂ ಬಂದಾಗ ಅದು ಜ್ಞಾಪಕ ಬರುತ್ತೆ ಎದ್ಮೇಲೆ. ಅವಾಗ ಹೀಗೆ ನನಗೆ ಈ ಥರ ಸ್ವಪ್ನ ಬಂತು ಅಂತ ಅವನು ಇವಾಗ ಎದ್ದು ಎದ್ಮೇಲೆ ಜ್ಞಾಪಿಸ್ಕೊಳ್ತಾ ಇದ್ದಾನೋ, ಅವ್ರಿಗೆ ಕಣ್ಣಿನ ಅನುಭವ ಆಗಿದೆ. ಅದೇ ಥರನೇ ಸುಶುದ್ಧಿ ಅನುಭವ ಕೂಡ, ಆ ಏನು ಗೊತ್ತಾಗಲಿಲ್ಲ ಅವಾಗ ಅನ್ನೋ ಅನುಭವ ಅವನಿಗೆ ಆಗಿದೆ, ಅದನ್ನೇ ಅವನಿವಾಗ ಹೇಳ್ಕೊಡ್ತಾ ಇದ್ದಾನೆ ಅಂತ ಇರೋದ್ರಿಂದ ಅವನಿಗೂ ಕೂಡ ಆವಾಗ ಒಂದು ತಿಳುವಳಿಕೆ ಬಂದಿದೆ.
ಈಗ ಸ್ವಪ್ನದಲ್ಲಿ ನನಗೆ ಇವಾಗ ಎದ್ದ ಮೇಲೆ ನಾನು ಹೇಳಬೇಕಾದ್ರೆ ನನಗೆ ಇಂಥ ಸ್ವಪ್ನ ಬಿತ್ತು ಅಂತ ಹೇಳಬೇಕಾದ್ರೆ ನನಗೆ ಅದರ ಅನುಭವ ಆಗಿದೆಯೋ ಅದರ ಜ್ಞಾನ ನನಗೆ ಬಂದಿದೆಯೋ ಅದೇ ಥರನೇ ಇಲ್ಲೂ ಕೂಡ ಸುಶುಕ್ತಿಯಲ್ಲಿ ನನಗೆ ಒಂದು ಅಜ್ಞಾನದ ಒಂದು ತಮಸ್ಸಿನ ಒಂದು ಜ್ಞಾನ ನನಗೆ ಬಂದಿದೆ. ಆದ್ದರಿಂದಲೇ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಾಗರದಲ್ಲಿ ಸ್ವಪ್ನದಲ್ಲಿ ನಾನು ಏನು ಮಾಡಿದ್ದೀನಿ ಕೆಲವು ವಿಷಯಗಳ ಜ್ಞಾನ ನನಗೆ ಬಂದಿದೆ. ಆದರೆ ಸುಶುಕ್ತಿಯಲ್ಲಿ ವಿಷಯದ ಜ್ಞಾನ ಬರಲಿಲ್ಲ, ಆದರೆ ತಮಸ್ಸಿನ ಜ್ಞಾನ ಬಂದಿದೆ, ಇಲ್ಲೂ ಕೂಡ ಸಮ ಜ್ಞಾನ ಇದೆ. ಅದರಿಂದ ಏನಾಗುತ್ತೆ ನಮಗೆ ಎ ಬಿ ಸಿ ಅಂತ, ಎ ಕ್ಯಾಟಗರಿ ಜ್ಞಾನ, ಬಿ ಕ್ಯಾಟಗರಿ ಜ್ಞಾನ, ಸಿ ಕ್ಯಾಟಗರಿ ಜ್ಞಾನ. ಎ ಕ್ಯಾಟಗರಿ ಜ್ಞಾನ ಯಾವುದು? ಜಾಗೃತದಲ್ಲಿ ಬಂದಿದ್ದು ಸ್ಥಿರವಾಗಿದೆ ಅಂತ ಅವರೇ ಒಂದು ಡಿಫ್ರೆನ್ಸ್ ತೋರಿಸಿದ್ರು. ಬಿ ಕ್ಯಾಟಗರಿ ಜ್ಞಾನ ಸ್ವಪ್ನದಲ್ಲಿ ಬಂದಿದ್ದು ಅದು ಅಸ್ಥಿರ ಅಂತ ತೋರಿಸಿದ್ರು. ಆದರೆ ಸಿ ಕ್ಯಾಟಗರಿಯಲ್ಲಿ ಬಂದಿದ್ದು ಜ್ಞಾನವೇ ಅಲ್ಲ ಅದು, ಆದರೆ ತಮೋಜ್ಞಾನ, ತಮಸ್ಸಿನ ಜ್ಞಾನ ಬಂದಿದೆ. ಅಜ್ಞಾನದ ಜ್ಞಾನ, ಅಜ್ಞಾನವೇ ನಮಗೆ ವಿಷಯವಾಗಿದೆ ಅವಾಗ ಆ ಸಮಯದಲ್ಲಿ ಅಂತ. ಹಾಗಾಗಿ ತಮಸ್ ಅಂತ ಇವ್ರು ಶಬ್ದ ಆಗ್ತಾ ಇದ್ದಾರೆ ಅದಕ್ಕಷ್ಟೇ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಸುಷುಪ್ತೋಪಿತ ಸೌಷುಪ್ತಂ ಸೌಷುಪ್ತ ತಮಃ ತಮೋಬೋಧ ಭವೇತ್ ಸ್ಮೃತಿ. ಹಾಗಾಗಿ ವಿಷಯಬೋಧ ಬರಲಿಲ್ಲ. ವಿಷಯಬೋಧಗಳು ಯಾವಾಗ ಬರುತ್ತೆ? ಜಾಗೃತ ಮತ್ತು ಸ್ವಪ್ನದಲ್ಲಿ ವಿಷಯಬೋಧ ಬರುತ್ತೆ, ಸಬ್ಜಸ್ಪರ್ಶ ರೂಪ ವಿಷಯಬೋಧ ಬರುತ್ತೆ. ಆದರೆ ಸ್ವಪ್ನ ಸುಶುಪ್ತಿಯಲ್ಲಿ ಮಾತ್ರ ತಮೋಬೋಧ ಬರುತ್ತೆ, ತಮಸ್ಸಿನ ಬೋಧೆ ಬರುತ್ತೆ ನಮಗೆ. ಅದು ಒಂದು ಜ್ಞಾನವೇ, ಅದು ಅಜ್ಞಾನದ ಜ್ಞಾನ ಬರುತ್ತೆ ಅಂತ. ಹೀಗೆ ಸಾಚ ಅವಬುದ್ಧ ವಿಷಯ ಅದಕ್ಕೆ ಹೇಳ್ತಾ ಇದ್ದಾರೆ. ಒಂದು ಸ್ಮೃತಿಯಿಂದ ಬಂದರೆ ಮುಂಚೆ ಒಂದು ಜ್ಞಾನ ಅವನಿಗೆ ಅನುಭವವಾಗಿ ಬಂದಿರಬೇಕು. ಅವನೇ ಇವಾಗ ಸ್ಮೃತಿ ಮಾಡ್ಕೊಳ್ಬೇಕಾಗುತ್ತೆ. ಈ ನೋಡಿ ಏನು ಬೇರೆ ಬೇರೆ ಏನಿಲ್ಲ, ಇವಾಗ ನಮಗೆ ಕೆಲವು ಸತಿ ನಮ್ಮ ವಿಷಯಗಳನ್ನ ನೋಡಿದ್ದು ವಿಷಯಗಳು ಅನುಭವಿಸಿದ್ದು ಜ್ಞಾನ ಇದು ಸ್ಮರಣೆ ಆಮೇಲೆ ಬರಬಾರ್ದು. ಕೆಲವು ಸತಿ ಯಾರೋ ಹೇಳ್ಕೊಟ್ಟಿದ್ದು ಕೂಡ ಬರುತ್ತಲ್ಲ ನಮಗೆ, ಯಾರೋ ಹೇಳ್ಕೊಟ್ಟಿದ್ದಾರೆ, ಪಾಠ ಮಾಡಿದ್ದಾರೆ ಅಥವಾ ಒಂದು ವಿಷಯವನ್ನು ನಾವು ಪೇಪರ್ನಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ ಅಥವಾ ಡಿಕ್ಷನರಿ ನೋಡಿ ಒಂದು ಒಂದು ಶಬ್ದದ ಅರ್ಥವನ್ನು ನಾವು ಸರಿಯಾಗಿ ಮನಸ್ಸಿಗೆ ಮಾಡ್ಕೊಂಡ್ವಿ, ಅದರ ಸ್ಮರಣೆ ಕೂಡ ಆಮೇಲೆ ಬರ್ಬೋದು. ಹಾಗಾದರೆ ಏನಾಯಿತು, ನನಗೆ ಮುಂಚೆ ಒಂದು ಜ್ಞಾನ ಬಂತಲ್ಲ ಅದರ ಒಂದು ಸ್ಮರಣೆ ಇವಾಗ ಬರ್ತಾ ಇದೆ ಅಂತ. ಅಲ್ಲೂ ಕೂಡ ಜ್ಞಾನದೇ ಸ್ಮರಣೆಯೇ ಬರ್ತಾ ಇದೆ, ನಮಗೆ ಮುಂಚೆ ಬಂದ ಜ್ಞಾನದ ಸ್ಮರಣೆಯೇ ಇವಾಗ ಬರ್ತಾ ಇದೆ. ಅದೇ ಥರ ಇಲ್ಲೂ ಕೂಡ ತಮಸ್ಸಿನ ಜ್ಞಾನ ಅವಾಗ ಬಂತು, ಅದರ ಸ್ಮರಣೆ ಇವಾಗ ಎದ್ದ ಮೇಲೆ ಹೇಳ್ಕೊಳ್ತಾನೆ ಅವನು ಅಂತ. ಅವಾಗ ಸಾಚ ಅವಬುದ್ಧ ವಿಷಯ ಅವಬುದ್ಧಂ ತತ್ತದ ತಮಃ, ತಮಸ್ಸನ್ನದು ಅವಾಗ ಅವಬುದ್ಧಂ ಕೇಳಿದನು ಅವಾಗ ತಿಳಿಯಲ್ಪಟ್ಟಿತು. ಆ ಸುಶುಕ್ತಿ ವ್ಯವಸ್ಥೆಯಲ್ಲಿ ತಮಸ್ಸನ್ನದು ತಿಳಿಯಲ್ಪಟ್ಟಿತು, ಅರಿಯಲ್ಪಟ್ಟಿತು ಇವನಿಂದ ಅಂತ ಹೇಳ್ತಾರೆ. ಆಗ ಅಲ್ಲಿ ಕೂಡ ಎಲ್ಲರೂ ಕೂಡ ಅರಿವು ಅನ್ನೋ ಹೊಂದಿದೆ, ಅರಿಯಲ್ಪಡುವ ಒಂದು ವಿಷಯ ಅಂತ ಇದೆ. ಅರಿವನು ತಿಳ್ಕೊಳ್ಳುವಳಿಕೆ ಯಾರು ಪಡ್ಕೊಳ್ತಾನೆ ಅಂತ ಅವನಿ ಒಬ್ಬ ಇದ್ದಾನೆ ಅಂತ. ಮೂರು ಕಡೆಯಲ್ಲಿ ಕೂಡ ತಿಳುವಳಿಕೆ ಅಂತ ಅವನಿದೆ. ಆ ತಿಳುವಳಿಕೆ ಅನ್ನೋದು ಏಕರೂಪ, ಆದರೆ ಆ ತಿಳಿಯಲ್ಪಡುವ ವಸ್ತು ಮಾತ್ರ ನಾನಾ ರೂಪ ಆಗಿರುತ್ತೆ. ಆದರೆ ಸ್ವಪ್ನದಲ್ಲಿ ಸುಸ್ಥಿರಸ್ಥೆಯಲ್ಲಿ ಮಾತ್ರ ನಾನಾ ರೂಪ ಅಂತ ಹೇಳೋಕ್ಕಾಗಲ್ಲ. ತಮಸಿ ಸ್ವಪ್ನಲ್ಲಿ ಒನ್ ನೇಚರ್, ಒನ್ ಟೈಪ್, ಅದರಲ್ಲಿ ಪ್ರಭೇದಗಳೇನಿಲ್ಲ. ತಮಸ್ಸಿನಲ್ಲಿ ಸ್ವಲ್ಪ ಕೆಂಪಿಗಿರೋ ತಮಸ್ಸು ಅಥವಾ ಹುಳಿ ಇರೋ ತಮಸ್ಸು ಅಂಥದ್ದೇನಿಲ್ಲ, ಒಂದೇ ಥರ ಇರ್ತದೆ. ನೋಡಿ ಇವಾಗ ಈ ಸುಶುಕ್ತಿ ಅವಸ್ಥೆಯಲ್ಲಿ ತಮಸ್ಸಿನ ನಾವು ಒಂದು ವಿಧವಾದ ಅಜ್ಞಾನ ಅಂತ ಅಜ್ಞಾನ ಅಂತ ಹೇಳ್ತೀವಿ ನಾವು. ಆದರೆ ನಮ್ಮ ಜಾಗೃತ ವ್ಯವಸ್ಥೆಯಲ್ಲಿ ಕೂಡ ನಮ್ಗೆ ಎಷ್ಟೋ ಅಜ್ಞಾನಗಳಿದೆ. ಏನು ಕೇಳಿದ್ರೆ ಫಾರ್ ಎಕ್ಸಾಂಪಲ್, ನನಗೆ ಈ ವಿಷಯ ತಿಳಿಯಲ್ಲ, ಗೊತ್ತಿಲ್ಲ ನನಗೆ ವಿಷಯ, ಯಾರಾದರೂ ಒಂದು ಕೇಳ್ತಾರೆ, ಕೇಳಿ ಯಾವ್ದಾದ್ರು ಒಂದು ವಿಷಯ ನನಗೆ ಹೇಳ್ಕೊಡಿ ಅಂತ ಕೇಳ್ತಾರೆ, ಅದು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಒಂದು ಅಜ್ಞಾನ ಅಂತಾನೆ. ಸೊ ಗೊತ್ತಿಲ್ಲ ಅಂತ ಅವ್ನಿಗೆ ಗೊತ್ತಿದೆಯಲ್ಲ, ತನಗೆ ಒಂದು ವಿಷಯ ಗೊತ್ತಿಲ್ಲ ಅಂತ ಅವನಿಗೆ ಗೊತ್ತಿದೆಯಲ್ಲ, ಒಂದು ಜಾಗಕ್ಕೆ ದಾರಿ ಹೇಳಿ ಅಂತ ಹೇಳ್ತಾರೆ, ಇಲ್ಲಪ್ಪ ನಾನು ಹೋಗಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ತನಗೆ ಗೊತ್ತಿಲ್ಲ ಅಂದ್ರೂ ಅವನಿಗೆ ಗೊತ್ತಾಗ್ತಾ ಇದೆಯಲ್ಲ, ಅದಿಂತ ಗೊತ್ತಿಲ್ಲ ಅಂತ ಒಂದು ವಿಷಯ ಕೂಡ ಅವನಿಗೆ ಗೊತ್ತಿರೋದಕ್ಕೆ ಸಾಧ್ಯವಿದೆ. ಅದಕ್ಕೆ ಜಾಗದ ವ್ಯವಸ್ಥೆ ಎಕ್ಸಾಂಪಲ್ ಹೇಳಿದೆ ನಾನು. ಹಾಗಾಗಿ ಇವ್ರು ಹೇಳಿದ್ರಿಲ್ಲ ಇಗ್ನರೆನ್ಸ್, ದಿ ನಾಲೆಜ್ ಆಫ್ ಇಗ್ನರೆನ್ಸ್ ಅಂತ, ಸಿ ನಾಲೆಜ್ ಆಫ್ ಒನ್ಸ್ ಓನ್ ಇಗ್ನರೆನ್ಸ್ ಅಂತ. ಸೊ ಹಾಗಾಗಿ ಅದು ಕೂಡ ನಮಗೆ ಸಾಧ್ಯವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಹಿಂದೆ ಈ ಕಮಿಟೆ ಜುಡಿಷಿಯರಿ ಅಂತ ಮಾತು ಬರ್ತಾ ಇತ್ತಲ್ಲ, ಆಗ ಪಾಲಿಕೆವಾಲ ಬಂದಿದ್ದೆ ಇಲ್ಲಿ, ಅವರು ಹೇಳಿದ್ರು ಕಮಿಟೆ ಜುಡಿಷಿಯರಿ ಇಸ್ ಕಾಂಟ್ರಡಿಕ್ಷನ್ ಇನ್ ಟರ್ಮ್ಸ್. ಕಮಿಟೆಡ್ ಆದರೆ ಅದು ಜಸ್ಟಿಸ್ ಇಲ್ಲ, ಜಸ್ಟಿಸ್ ಕಮಿಟ್ಮೆಂಟ್ ಇಲ್ಲ ಆ ಥರ ಅಂತ. ಆ್ಯಂಡ್ ಇಟ್ ಈಸ್ ಲೈಕ್ ಸೇಯಿಂಗ್ ಐಸ್ ಅಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ. ಓಕೆ ಓಕೆ, ಸರಿ ಸರಿ, ಐಸ್ ಕ್ಯಾನ್ ಬಿ ಬಾಯ್ಲಿಂಗ್ ಪಾಯಿಂಟ್. ಈಗ ನಮಗೆ ಇದರ ಮೂರು ವಿಧವಾದ ಅವಸ್ಥೆಗಳಲ್ಲೂ ಕೂಡ ಮೂರು ವಿಧವಾದ ಜ್ಞಾನಗಳನ್ನ ಹೇಳಬೇಕು. ಇವಾಗ ಐದು ಆರನೇ ಶ್ಲೋಕ ನೋಡೋಣ ನಾವು. ಸಬೋಧೋ ವಿಷಯಾತ್ ಭಿನ್ನಃ ನ ಬೋಧಾತ್ ಸ್ವಪ್ನ ಬೋಧವತೆ ಏವಂ ಸ್ಥಾನತ್ರಯೇಕಾ ಸಂವಿತ್ ತದ್ವದ್ದಿನಾಂತರೇ. ಇಲ್ಲಿ ಸಬೋಧ ಯದಿ ಸುಶುಕ್ತಿಯಲ್ಲಿ ಬಂದಿದ್ದ ಬೋಧ ಅಂತ ಇದೆಯಲ್ಲ, ಇದು ವಿಷಯಾತ್ ಭಿನ್ನಃ, ವಿಷಯ ಬೋಧಕ್ಕಿಂತ ಅದು ಬೇರೆಯಾಗಿರೋದು. ನ ಬೋಧಾತ್ ಸ್ವಪ್ನ ಬೋಧದಿಂದ, ಬೋಧಾತ್ ಭಿನ್ನ, ಬೋಧದಿಂದ ಬೇರೆ ಅಲ್ಲ, ವಿಷಯದಿಂದ ಬೇರೆ ಅಂತ ಹೇಳಿ ಅದನ್ನು ವಿಚಾರ ಮಾಡಿದ್ರು. ಈ ಫಸ್ಟ್ ಲೈನ್ ನೋಡಿದ್ರೆ ಸ್ವಲ್ಪ ಅದು ಎಡವಟ್ಟು ಥರ ಅನಿಸುತ್ತೆ, ಅನ್ವಯ ಸ್ವಲ್ಪ ಸಂಸ್ಕೃತ ಶಬ್ದಗಳ ಅನ್ವಯ ಒಂದು ಸ್ವಲ್ಪ ಕಷ್ಟವಾಗಿ ಅನಿಸುತ್ತೆ, ಬಟ್ ಏನು ಕಷ್ಟ ಇಲ್ಲ.
ಆ ಸ್ವಲ್ಪ ಸುಸುಕ್ತಿಯಲ್ಲಿ ಬಂದಿದ್ದ ಬೋಧೆ ಅನ್ನೋದು ವಿಷಯ ಬೋಧಗಳಿಗಿಂತ ಬೇರೆಯಾದದ್ದು. ಆದರೆ ಬೋಧತ್ವೇನೇ ಅದು ಬೇರೆಯಲ್ಲ, ಭಿನ್ನವಲ್ಲ. ಅದು ಸ್ವಪ್ನ ಬೋಧವತೆ, ಸ್ವಪ್ನ ಬೋಧಕ್ಕೆ ಇಲ್ಲಿ ಹೇಗೆ ನಮಗೆ ಜಾಗೃತ ವ್ಯವಸ್ಥೆಗಿಂತ ಸ್ವಪ್ನ ಬೋಧೆ ಅನ್ನೋದು ಬೇರೆ ಅಲ್ವೋ, ಅದೇ ಥರವೇ ಸುಶುಕ್ತಿಯಲ್ಲಿ ಬಂದಿದ್ದ ಬೋಧೆ ಕೂಡ ನಮಗೆ ಬೋಧತ್ವೇನೆ ಬೇರೆ ಅಲ್ಲ, ಅದು ಜ್ಞಾನತ್ವೇನೆ ಬೇರೆಯಲ್ಲ, ಅದು ಅಂದರೆ ವಿಷಯತ್ವೇನೆ ಬೇರೆ. ಅಲ್ಲಿ ಬಂದಿದ್ದ ವಿಷಯ ಬೇರೆ, ಸ್ವಪ್ನದಲ್ಲಿ ಸುಶುಕ್ತಿಯಲ್ಲಿ ಜಾಗೃತದಲ್ಲಿ ಬಂದಿದ್ದ ವಿಷಯ ಬೇರೆ, ಸ್ವಪ್ನದಲ್ಲಿ ಬರ್ತಾ ಇರೋ ಸುಶುಕ್ತಿಯಲ್ಲಿ ಬರ್ತಾ ಇರೋ ವಿಷಯ ಬೇರೆ. ಆದರೆ ಎರಡು ಬೇರೆ ಆಗಿದ್ದರೂ ಕೂಡ ಜ್ಞಾನತ್ವೇನೆ ಎಂದು ಕೂಡ ಎಲ್ಲ ಕೂಡ ಒಂದೇನೆ, ಮೂರು ಕೂಡ ಒಂದೇನೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನು ಓದಬೇಕಾಗತ್ತಲ್ಲ. ಕರೆಕ್ಟ್. ಹಾಗಾಗಿ ಆದರೆ ಬೋಧತ್ವೇನು ಒಂದೇನೆ. ಅದಾಗಿ ಇವಾಗ ನೋಡಿ, ಒಂದು ಕ್ಲಾಸಿಗೆ ಒಂದು ಸ್ಕೂಲ್ಗೆ ಹೋಗೋವನಿಗೆ, ಸ್ಕೂಲ್ಗೆ ಕಾಲೇಜ್ಗೆ ಹೋಗೋವನಿಗೆ ಒಂದು ದಿವಸದಲ್ಲಿ ಬೇರೆ ಬೇರೆ ಪೀರಿಯಡ್ಸ್ ಇರುತ್ತೆ. ಐದು ಪೀರಿಯಡ್ ಇದೆ ತಿಳ್ಕೊಳ್ಳೋಣ. ಐದು ಪೀರಿಯಡ್ ಕೂಡ ಒಂದೊಂದು ಪೀರಿಯಡ್ ಒಂದೊಂದು ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ ಅದಕ್ಕೆ. ಆದರೆ ಕೂಡ ಅವನಿಗೆ ಸ್ಕೂಲಿಗೆ ಯಾಕೆ ಹೋಗ್ತಾನೆ ಅಂತ ಹೇಳಿದ್ರೆ ತಿಳುವಳಿಕೆ ಪಡ್ಕೊಳಕ್ ಹೋಗ್ತಾನೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರ್ಬೋದು, ಬಟ್ ಸ್ಟಿಲ್ ಓವರ್ ಆಲ್ ವಾಟ್ ಈಸ್ ವೈ ಇಸ್ ವಾಟ್ ಈಸ್ ಈ ಅಟೆಟ್ ಅಟ್ ಅಂತ ಹೇಳಿದ್ರೆ ಈಸ್ ಆಟ್ ನೋಯಿಂಗ್ ಸಮಥಿಂಗ್, ಈಸ್ ಆಟ್ ಗೇನಿಂಗ್ ಸಮ್ ನಾಲೆಜ್. ಹಾಗಾಗಿ ಆ ನಾಲೆಜ್ ಪ್ರಕಾರ ಬೇರೆ ಬೇರೆ ಇರ್ಬೋದು, ಆದರೆ ಗೇನಿಂಗ್ ನಾಲೆಜ್ ಅನ್ನೋದು ಇದೆಯಲ್ಲ ಅದು ಮಾತ್ರ ಕಾಮನ್ ಅದು. ಅದೇ ಥರ ಇಲ್ಲೂ ಕೂಡ ಮೂರು ಅವಸ್ಥೆಗಳಲ್ಲೂ ಕೂಡ ಏನೇನು ವಿಷಯ ತಿಳ್ಕೊಳ್ತಾನೆ ಅನ್ನೋದು ಬೇರೆ ಬೇರೆ ಆಗಿದ್ದರೂ ಕೂಡ ತಿಳುವಳಿಕೆ ಅಂತ ಒಂದಿದೆಯಲ್ಲ ಅದು ಮಾತ್ರ ಒಂದೇನೆ ಅಂತ. ಹಾಗಾಗಿ ಅದನ್ನು ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ನೋಡಿ, ತುಂಬ ಮುಖ್ಯವಾದ ಎರಡು ಶ್ಲೋಕಗಳಿದ್ದು. ಏ ಒಂ ಸ್ಥಾನತ್ರಿಯೇತು ಏಕಾ ಸಂವಿತ್ ಸದ್ವತ್ ದಿನಾಂತರೇ. ಇವಾಗ ಏನು ಮಾಡಿದ್ರು, ಇವಾಗ ನೋಡಿ ಸೈನ್ಸನ್ನು ಹೇಗೆ ನಮಗೆ ಅಬ್ಸರ್ವೇಷನ್ ಅಂತ ಮಾಡಿಬಿಟ್ಟು ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡಿಬಿಟ್ಟು ಅದರಿಂದ ಒಂದು ಅಬ್ಸರ್ವೇಷನ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡಿಬಿಟ್ಟು ಅಬ್ಸರ್ವೇಷನ್ ಮಾಡ್ತೀವಿ, ಒಂದು ಕನ್ಕ್ಲೂಷನ್ ತಗೊಳ್ತೀವಿ ನಾವು. ಅದೇ ಥರ ಇಲ್ಲೂ ಕೂಡ ಮೂರು ಅವಸ್ಥೆಗಳನ್ನು ಕೂಡ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ, ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ, ನಿಮಗೆ ಒಂದು ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ. ಏನು ಕನ್ಕ್ಲೂಷನ್ ಅಂತ ಹೇಳಿದ್ರೆ, ಸಂವಿತ್ ಅನ್ನೋದು ಏಕಾ ಸಂವಿತ್, ಜ್ಞಾನ ಅನ್ನೋದು ಒಂದೇನು, ಶುದ್ಧ ಜ್ಞಾನ ಅನ್ನೋದು ಒಂದೇನೆ. ಆ ಜ್ಞಾನದ ಪ್ರಭೇದಗಳು ಬೇರೆ ಬೇರೆ ಆಗಿರ್ಬೋದು, ಬೇರೆ ಬೇರೆ ಅವಸ್ಥೆಗಳಿದೆ, ಆದರೆ ಜ್ಞಾನ ಅನ್ನೋದು ಒಂದೇನು ಮೂರು ಅವಸ್ಥೆಗಳಲ್ಲೂ ಅಂತ ಹೇಳ್ಬಿಟ್ಟು ಒಂದು ದಿವಸದ ಲೆಕ್ಕ ತಗೊಂಡಿರೋದು. ಒಂದು ದಿವಸದಲ್ಲಿ ಏನಾಗುತ್ತೆ, ಜಾಗೃತ ಅವಸ್ಥೆ ಇರುತ್ತೆ, ಸ್ವಪ್ನಾವಸ್ಥೆ ಇರುತ್ತೆ, ಸುಶುಕ್ತಿ ಅವಸ್ಥೆ ಇರುತ್ತೆ. ತ್ರೀ ಸ್ಟೇಟ್ಸ್ ಇವರು ತಗೊಂಡು ಕಂಪ್ಲೀಟ್ ಮಾಡಿಬಿಟ್ರು, ಒಂದು ದಿವಸದ ಕಂಪ್ಲೀಟ್ ಅನಿವಾರ್ಯ ಇವರು ಹೇಳ್ಬಿಟ್ರು. ಹೇಳಿದ್ಮೇಲೆ ಹೇಳ್ತಾ ಇದ್ದಾರೆ ಇವಾಗ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ತದ್ದ ದಿನಾಂತರೇ ಇನ್ನೊಂದು ದಿವಸದಲ್ಲೂ ಹೀಗೆ ಕಣಪ ಇರುತ್ತೆ. ಯಾಕಂದರೆ ಇನ್ನೊಂದು ದಿವಸ ಅಂತ ತಗೊಂಡ್ರೆ ಕೂಡ ಆ ದಿವಸದಲ್ಲೂ ಮೂರು ಅವಸ್ಥೆಗಳು ಇದ್ದೇ ಇರುತ್ತೆ, ಜಾಗೃತ ಸ್ವಪ್ನ ಸುಶುಕ್ತಿ ಅಂತ ಇದ್ದೇ ಇರುತ್ತೆ. ಅಕಸ್ಮಾತ್ ನಮಗೆ ಕೆಲವು ದಿವಸಗಳಲ್ಲಿ ನಿದ್ದೆ ಬರದೇ ಹೋಗ್ತು ತಿಳ್ಕೊಳ್ಳೋಣ, ನಾವು ಅದನ್ನು ಎಕ್ಸೆಪ್ಷನ್ಸ್ ಅದು, ನಿದ್ದೆ ಬರದೇ ಹೋಗಿದ್ರು. ಅಷ್ಟೇ ಇದ್ರೂ ಕೂಡ ನಿದ್ದೆ ಬರದೇ ಹೋಗಿ ಕೂಡ ಏನೋ ಒಂದು ಕಿಂಚಿತ್ ಒಂದು ಕ್ಷಣ ನಿದ್ದೆ ಮಾಡಿಬಿಟ್ಟಿರ್ತಾನೆ ನಾವು ಎಲ್ಲ ಒಂದು ಕಡೆ ಬಂದ್ಬಿಟ್ಟಿರ್ತೀವಿ. ಯಾಕಂದರೆ ಮೈ ಇದು ಅದರ ಒಂದು ಸ್ವಭಾವ ತಲೀಕಾಗಲ್ಲ, ಅದಕ್ಕೆ ಸುಸ್ತು ಅನ್ನೋದು ಅಷ್ಟೊಂದು ಹೇಳ್ತಾ ಇರುತ್ತೆ ಅದು. ಹಾಗಾಗಿ ಹಿ ವಿಲ್ ಬಿ ಕಂಪೇರ್ಡ್ ಟು ಇದು ಸ್ಲೀಪ್ ಫಾರ್ ಈವನ್ ಮೊಮೆಂಟ್ ಇಟ್ಸ್ ಅಟ್ಲೀಸ್ಟ್. ಹಾಗಾಗಿರುವಾಗ ಒಂದು ದಿವಸದಲ್ಲಿ ಮೂರು ಅವಸ್ಥೆಗಳು ಇದ್ದೇ ಇದೆ. ಮೂರು ಅವಸ್ಥೆಗಳಲ್ಲೂ ಜ್ಞಾನಗಳು ಬೇರೆ ಬೇರೆ ಬಂದಿದ್ರು ಕೂಡ ಚೈತನ್ಯ ಅನ್ನೋದು ಅಥವಾ ಅದರ ಅದರ ಅಡಿಪಾಯವಾಗಿರೋದು ಒಂದೇ ಒಂದು ಸಂಯುಕ್ತ ಶುದ್ಧ ಜ್ಞಾನ ಒಂದೇನೆ ಒಂದು ದಿವಸದಲ್ಲಿ. ಹಾಗಾದರೆ ಇನ್ನೊಂದು ದಿವಸದಲ್ಲೂ ಕೂಡ ಇದೇ ಥರ ಅಂತಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅದನ್ನು. ಒಂದು ದಿವಸದಲ್ಲಿ ಮಾಡಿದ್ರೆ ಈಸ್ ಎಕ್ಸ್ಟೆಂಡ್ ಇಟ್ಟು ಅನದರ್ ಡೇ ಸಮದರ್ ಡೇ ದಟ್ಸ್ ಆಲ್ಸೋ ಆವತ್ತಿನ ಹಣಬೇರೆ ಇದೇ ಥರನೇ ಅಂತ ಹೇಳ್ಬಿಟ್ಟು ಇವಾಗ ಮುಂದಿಸ್ಕೊಟ್ಟ ನೋಡಿ ಅದು ತುಂಬ ಸ್ವಾರಸ್ಯ. ಮಾಸಾವಧ ಯುಗ ಕಲ್ಪೇಶು ಈ ಶ್ಲೋಕವನ್ನು ಮಾತ್ರ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು, ನಮಗೆ ಅನುಸಂಧಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರ್ಥವನ್ನು ತಿಳ್ಕೊಂಡು ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಇವಾಗ ಇವಾಗ ಹೇಳ್ತಾ ಇದ್ದಾರೆ ಒಂದು ದಿವಸದಲ್ಲಿ ಆಗಿರೋ ಅನುಭವಗಳೆಲ್ಲ ತಗೊಂಡು ಅದಕ್ಕೆ ಕಾಮನ್ ಆಗಿರೋದು ಏನು ಅಂತ ಹೇಳಿದ್ರೆ ಜ್ಞಾನ ಅನ್ನೋದೇ ಕಾಮನ್ ಆಗಿದೆ ಅಂತ ತೀರ್ಮಾನ ಮಾಡಬೇಕು. ಅದನ್ನು ಇನ್ನೊಂದು ದಿವಸದಲ್ಲೂ ಇದೇ ಥರ ಅನ್ನೋದನ್ನು ನಮಗೆ ಹೇಳ್ಕೊಟ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಏನು ತೊಂದರೆ ಇಲ್ಲ ಅಂತ. ಅವಾಗ ಆಮೇಲೆ ಹೇಳ್ತಾ ಇದ್ದಾರೆ ಒಂದು ಮಾಸ ತಗೋ, ಒಂದು ತಿಂಗಳು ತಗೋ, ಅಲ್ಲೂ ಕೂಡ ಇದೇ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ತಿಂಗಳು ಅನ್ನೋದ್ರಲ್ಲಿ 30 ದಿವಸಗಳಿರುತ್ತೆ. ಒಂದು ದಿವಸದಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ದಿವಸಗಳಲ್ಲೂ ಅದೇ ಥರನೇ ಇರುತ್ತೆ. ಆಮೇಲೆ ಯುಗ ಅಂತ ತಗೊಂಡ್ರೆ ಅಬ್ಜ ಅಂತ ಹೇಳಿದ್ರೆ ಒಂದು ವರ್ಷ ಅಂತ, ಆಮೇಲೆ ಅದನ್ನೇ ಎಕ್ಸ್ಟೆಂಡ್ ಮಾಡಿ ಯುಗ ಅಂತ ಹೇಳ್ತಾರೆ. ಯುಗಕ್ಕಿಂತ ದೊಡ್ಡದು ಕಲ್ಪ ಅಂತ, ತುಂಬ ದೊಡ್ಡದು ಕಲ್ಪ ಅಂತ, ತುಂಬ ದೊಡ್ಡ ಟೈಮ್ ಲಿಮಿಟ್ ಅಂತ. ಹಾಗಾಗಿ ಕಲ್ಪದಲ್ಲೂ ಕೂಡ ಇದೇ ಥರಪ್ಪ ಇರುತ್ತೆ. ನಿಮ್ಮ ಕಲ್ಪದಲ್ಲಿ ಕೂಡ ಒಂದು ಕಲ್ಪದಲ್ಲಿ ನಾನು ಬರ್ಕಿರ್ತೀನಿ ಅಂತ ಕೇಳಿದ್ರೆ ನಿಮ್ಮ ಜನ್ಮಗಳು ತಗೊಳ್ತಾ ಇರ್ತೀಯಾ, ನಿಮಗೆ ಜ್ಞಾನ ಬರತಕ್ಕ ಆತ್ಮಜ್ಞಾನ ಬರತಕ್ಕ ಜನ್ಮಗಳು ತಗೊಳ್ತಾನೆ ಇರ್ತೀಯ. ಅದರಿಂದ ಖಂಡಿತ ನಿಮಗೆ ಯಾವುದೇ ಜನ್ಮ ಪಡ್ಕೊಂಡ್ರು ಕೂಡ ನೀನು ಆ ಜನ್ಮದಲ್ಲಿ ನೀನು ಈ ಮೂರು ಅವಸ್ಥೆಗಳು ಇದ್ದೇ ಇರುತ್ತೆ. ಈ ಮೂರು ಅವಸ್ಥೆಗಳಿಂದ ನಿಮಗೆ ಜ್ಞಾನಗಳು ಬರ್ತಾನೆ ಇರುತ್ತೆ. ಆದರೆ ಸಂವಿತ್ ಅನ್ನೋದು ಮಾತ್ರ ಒಂದೇ ಒಂದಿರುತ್ತೆ, ಅದು ಚೇಂಜ್ ಆಗಲ್ಲ ಅಂತ ಇರುತ್ತೆ. ಸೊ ವಾಟ್ ಈಸ್ ದಿ ಸ್ಪೆಸಿಫಿಕ್ ಕನ್ಕ್ಲೂಷನ್ ವಿತ್ ಪ್ರೆಸೆಂಟ್ ಒನ್ ಡೇ ಈಸ್ ದ ಸೇಮ್ ಫಾರ್ ದಿ ಅದರ್ ಡೇ ಆಲ್ಸೋ, ಎಕ್ಸ್ಟೆಂಡ್ ಟು ಅದರ್ ಡೇ. ಒಂದು ತಿಂಗಳಿಗೂ ಇದೇ ಥರ ಆಗುತ್ತೆ, ಒಂದು ವರ್ಷಕ್ಕೂ ಇದೇ ಥರ ಇರುತ್ತೆ, ಯುಗಕ್ಕೆ ಒಂದು ಕಲ್ಪಕ್ಕೂ ಕೂಡ ಇದೇ ಥರನೇ ಇರುತ್ತೆ. ಎಲ್ಲ ಅದೇ ವ್ಯತ್ಯಾಸ ಇರೋದೇ ಇಲ್ಲ ಅಂತ ಇಂಡಿವಿಜುವಲ್ ಅಂತ ನೀವು ಬದುಕಿರೋದಂಗ ಆಗುತ್ತೆ ನನಗೆ. ಹಾಂ ಹೌದು,
ಈ ಜನ್ಮದಲ್ಲಿ ಸತ್ವಜ್ಞ ಕೂಡ ಸತ್ವಜ್ಞ ಇನ್ನೊಂದು ಜನ್ಮ ಬರ್ತೀನಿ ಅಂತಂದ್ರೆ ನಾವು ನಂಬಿದ್ದೀವಿ ನಮ್ಮ ಅಲ್ಲೂ ಕೂಡ ಇದೇ ತರ ಇರುತ್ತೆ. ಯಾಕಂದ್ರೆ ನೋಡಿ, ಜೀವಾಂತ ಬಂದಿರೋರಿಗೆ ಜೀವಾಂತ ಜೀವಾಂತರ ಒಂದು ಜೀವಾನವನು ಒಂದು ಚೇರ್ ಆಗಲ್ಲ ಖಂಡಿತ. ಯಾವೊಂದು ಹುಳು ಕೀಟ ಅನ್ನೋದಾಗಬಹುದು, ಪಿಶಾಚಿ ಆಗ್ಬೋದು, ಏನಂತ ಆಗ್ಬೋದು, ಆದ್ರೆ ಪ್ರಾಣಿ ಆಗ್ಬೋದು ಗೊತ್ತಿಲ್ಲದೆ ಇರ್ಬೋದು ಪರವಾಗಿಲ್ಲ. ಆದ್ರೆ ಅಲ್ಲೂ ಕೂಡ ಒಂದು ಅನುಭವ ಅಂತ ಒಂದು ಇರುತ್ತಲ್ಲ, ಆ ಪಿಶಾಚಿಯಾಗಿದ್ರು ಕೂಡ ಹುಳು ಕ್ರಿಮಿ ಕೀಟಗಳಾಗಿದ್ರು ಕೂಡ ಅದಕ್ಕೆ ಇದೇ ಥರದನ್ನೇ ವಸ್ತುಗಳೆಲ್ಲ ಬರೋದು, ಇದು ಅನುಭವ ಬರೋದು. ಅದೇ ಹೇಳ್ತಾ ಇದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಲ್ಲ, ಆದ್ರೆ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅಂತ ಫಾರ್ ಎವ್ರಿ ಜೀವ. ಡಾಕ್ಟರ್ ನೋಡಿ, ಒಂದು ಹಸು ತಗೊಂಡ್ರೆ, ನಾಯಿ ತಗೊಂಡ್ರೆ ಕೂಡ ನಾನು ನಿದ್ದೆ ಮಾಡ್ತೇನೆ ಅಂತ ನೋಡಿದೀವಲ್ವಾ, ನಾವು ನಾಯಿ ಕೂಡ ನಿದ್ದೆ ಮಾಡುತ್ತೆ, ಹಸು ನಾಯಿ ಎಲ್ಲ ಕೂಡ ಪ್ರಾಣಿಗಳೆಲ್ಲ ಕೂಡ ನಿದ್ದೆ ಮಾಡುತ್ತೆ, ಕೋತಿಗಳು ಪಕ್ಷಿಗಳೆಲ್ಲ ಕೂಡ ನಿದ್ದೆ ಮಾಡ್ತಾರೆ. ಹಾಗಾಗಿ ಅವಳು ಕೂಡ ಜಾಗೃತ ಸ್ವಪ್ನ ಸೃಷ್ಟಿ ಇದೆ. ಇನ್ಫ್ಯಾಕ್ಟ್ ಡಾಗ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ಆರ್ ಇ ಎಮ್ ಸ್ಲೀಪ್ ಅಂತ ಹೇಳಿದ್ದಾರೆ, ರಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂದರೆ ಡ್ರೀಮ್ ಸ್ಲೀಪ್, ಡ್ರೀಮ್ ಇಸ್ ದೇ ಫಾರ್ ಡಾಗ್ಸ್ ಆಲ್ಸ್ ಅಂತ ಕಂಡಿದ್ದಾರೆ. ಹಾಗಾಗಿ ಅವಳಿಗೂ ಅದು ಏನಂತ ಗೊತ್ತಾಗುತ್ತೆ. ಸೊ ಅವಳಿಗೆ ಕೂಡ ಜ್ಞಾನವೂ ಬರ್ತಾ ಇದೆ, ಹಾಗಾಗಿ ಅವಳಿಗೆ ಕೂಡ ಒಂದು ಚೈತನ್ಯ ಸ್ವರೂಪ ಅಂತ ಹೋಗಿದೆಯಲ್ಲ, ಅದು ಕೂಡ ಅದು ಸ್ವರೂಪವೂ ಅದೇ ತಾನೆ. ಆಮೇಲೆ ಪ್ರಾಣಿ ನಮ್ಮ ಇದು ಸನಾತನ ಧರ್ಮದ ಒಂದು ನಂಬಿಕೆ ಪ್ರಕಾರ ಇವಾಗ ಪ್ರಾಣಿಗಳಿಗೆ ಕಾಣಿಸ್ಕೊಡ್ತಾ ಇದೆಯಲ್ಲ, ಪ್ರಾಣಿಗಳಾಗಿ ಕಾಣಿಸ್ಕೊಡ್ತಾ ಇದೆಯಲ್ಲ, ಅವುಗಳೆಲ್ಲ ಕೂಡ ಒಂದಾನೊಂದು ಸಮಯದಲ್ಲಿ ಮನುಷ್ಯನಾಗಿದ್ದು ಆ ಮನುಷ್ಯನಾಗಿದ್ದಾಗ ಪಾಪಗಳೆಲ್ಲ ಮಾಡಿ ಅದ್ರ ಫಲವಾಗಿ ಈ ಒಂದು ರೂಪವನ್ನು ಪಡೆದಿದೆ ಅಂತ ನಮ್ಮ ನಂಬಿಕೆ. ಹಾಗಾಗಿ ಅದಿರೋದ್ರಿಂದ ಅವಳಿಗೂ ಕೂಡ ಆ ಜ್ಞಾನಗಳೆಲ್ಲ ಬರ್ತಾ ಇದೆ ಖಂಡಿತ, ಅವಳಿಗೂ ಕೂಡ ಜ್ಞಾನಗಳು ಬಂದೇ ಬರ್ತದೆ ಖಂಡಿತ. ಯಾಕಂದ್ರೆ ನಾಯಿಯನ್ನು ಕೂಡ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಡಾಗ್ಸ್ನ, ಜ್ಞಾನಗಳು ಬರ್ತಾ ಇದೆ ಅದಕ್ಕೆ. ಆಮೇಲೆ ಕೋತಿಗಳಿಗೆ ಕೂಡ ಜ್ಞಾನ ಬರ್ತಾ ಇದೆ, ಗೊತ್ತಾಗುತ್ತೆ ಅದಕ್ಕೆ. ನೋಡಿ, ಅವತ್ತು ಕೂಡ ನಾವು ಎದುರಿಸ್ತಾ ಇದ್ದೀವಿ ತಿಳ್ಬಿಟ್ಟು ಹಾರಕ್ಕೆ ಬಂತು ಆ ಬಿಲ್ಡಿಂಗ್ ಇದ್ದಾಗ ಅಲ್ವಾ ಕೋತಿ. ಹಾಗಾಗಿ ಅವಳು ಕೂಡ ಚೆನ್ನಾಗಿದೆಯಾ ಅದು ಚೆನ್ನಾಗಿದೆ ಮಾತ್ರ ಗೊತ್ತಾಗುತ್ತೆ. ಹೌದು, ಗಿಡಗಳಿಗೆಲ್ಲ ಮಾತಾಡಕ್ಕೆ ಡಾಲ್ಫಿನ್ಸ್ ಅಂತ ಇದೆಯಲ್ಲ, ಅದನ್ನು ಎಂತೆಂಥ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ, ಅದನ್ನು ನೋಡಿದ್ರೆ ತುಂಬ ಆಶ್ಚರ್ಯವಾಗಿರುತ್ತೆ. ಆನೆಗಳಿಗೆ ಟ್ರೈನಿಂಗ್ ಕೊಟ್ಟು ಅದನ್ನು ಕೆಲಸ ಮಾಡಿಸ್ತಾರೆ, ಆನೆಗಳಿಗೆ ಪೆನ್ಷನ್ ಕೂಡ ಕೊಡ್ತಾರೆ ಅಂತೆ ಗೌರ್ಮೆಂಟ್ ಅಲ್ಲಿ. ಕೇರಳದಲ್ಲಿ ಗೌರ್ಮೆಂಟ್ ಅಲ್ಲಿ ಆನೆಗಳನ್ನ ಎಷ್ಟೋ ವರ್ಷಗಳು ಅದು ಕೆಲಸ ಮಾಡಿರುತ್ತೆ ಇದರ ಎಸ್ಟೇಟ್ಸ್ ಅಲ್ಲೆಲ್ಲ. ಆಮೇಲೆ ಅದಕ್ಕೆ ರಿಟೈರ್ಮೆಂಟ್ ಆದ್ಮೇಲೆ ಅದಕ್ಕೆ ಜೀವನ ಪೂರ್ತಿ ಪೆನ್ಷನ್ ಕೂಡ ಉಂಟು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಡ್ಯಾನ್ಸ್ ಮಾಡೋದು ಇದೆಲ್ಲ ಕಲಿಸ್ತಾರೆ. ಹೌದೌದು ಹೌದು, ಹೀಗೆ ನಮಗೆ ಪ್ರಾಣಿಗಳಿಗೂ ಕೂಡ ಜ್ಞಾನಗಳು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ ಜ್ಞಾನದಿಂದ ಜ್ಞಾನ ಇರೋದ್ರಿಂದ ಖಂಡಿತ ಅವ್ರಿಗೂ ಅವಸ್ಥಾ ತರೆಯ ಅನ್ನೋದು ನಮಗೆ ಒಪ್ಬೋದು. ಆಮೇಲೆ ಅದು ಕೂಡ ಅಲ್ಲೂ ಕೂಡ ನಮಗೆ ಜ್ಞಾನ ಒಂದೇ ಅಂತ ಹೇಳೋಕೆ ನಮಗೆ ಬರುತ್ತೆ. ಹೀಗೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಮಾಸಾಬ್ದ ಯುಗಕಲ್ಪೇಶು ಗತಾಬಂಧ್ಯೇಶು ಅನೇಕ ನೋಡಿ ಅದಕ್ಕೆ ಹೇಳ್ತಿದ್ದಾರೆ. ಮಾಸ ಅಬ್ಧ ಯುಗಕಲ್ಪ ಅಂತ ಇದೆಯಲ್ಲ, ಅವಳು ಗತ ನಮ್ಗೆ ಆಗೋಗ್ಬಿಟ್ಟಿದೆ, ಎಷ್ಟೋ ಮಾಸಗಳು ಎಷ್ಟೋ ಯುಗಗಳು ಎಷ್ಟೋ ಕಲ್ಪಗಳು ಆಗೋಗ್ಬಿಟ್ಟಿದೆ. ಆಗಮ್ಯೇಶು ಅಂದ್ರೆ ಏನು ಮುಂದಕ್ಕೆ ಬರ್ಬೋದು ಎಷ್ಟೋ ಕೂಡ, ನಮ್ಮ ಜನ್ಮಾಂತರದಲ್ಲಿ ಬರ್ಬೋದು ಮುಂದಕ್ಕೆ ಕೂಡ. ಹಾಗಾಗಿ ಅವಳೆಲ್ಲದರಲ್ಲೂ ಕೂಡ ನೋದೇತಿ ನಾಸ್ತಮೇತಿ ಏಕಾ ಸಂಹಿತೆ, ಒಂದೇ ಸಂಹಿತ ಅಂತ ಇದೆಯಲ್ಲ, ಅದು ಅದು ಉದಯವೂ ಆಗಲ್ಲ ಅಸ್ತಮವೂ ಆಗಲ್ಲ, ಅದು ಒಂದೇ ಇರುತ್ತೆ ಹಾಗೆ ಇರುತ್ತೆ. ನೋಡಿ ಇವಾಗ ಈ ಮೂರು ಅವಸ್ಥೆಗಳು ಅಂತ ಇದೆಯಲ್ಲ, ಈ ಮೂರು ಅವಸ್ಥೆಗಳಲ್ಲಿ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಇದೆಯಾ ಅಂತ ಕೇಳಿದ್ರೆ ಗ್ಯಾಪ್ ಇಲ್ಲ. ಇವಾಗ ಜಾಗೃತ ವ್ಯವಸ್ಥೆಯಲ್ಲಿ ಇರ್ತಾನೆ, ಹಾಗೆಯೇ ಸುಶೃತಿ ಕೊಡ್ತಾನೆ, ಹಾಗೆಯೇ ಸುಶೃತಿ ಕೊಡ್ತಾನೆ, ಸುಶೃತಿಯಿಂದ ಹಾಗೆಯೇ ತಿರ್ಗಾ ಸ್ವಪ್ನ ಕೊಡ್ತಾನೆ ಅಥವಾ ನೆರಗೆ ಜಾಗೃತಿ ಕೊಡ್ತಾನೆ. ಸೊ ದೇರ್ ಇಸ್ ನೋ ವಿಚಿತಿ ಇಲ್ಲ. ಈ ಸಂಹಿತ ಅಂತ ಒಂದು ಇದೆಯಲ್ಲ, ಒಂದು ಜ್ಞಾನ ಅಂತ ಒಂದು ಇದೆಯಲ್ಲ, ಸಂಹಿತ ಜ್ಞಾನ ಚೈತನ್ಯ ಜ್ಞಾನ ಅಂತ, ಅದರಲ್ಲಿ ವಿಚಿತಿ ಅನ್ನೋದು ಇಲ್ಲವೇ ಇಲ್ಲ, ಅದೇ ಬ್ರೇಕ್ ಅನ್ನೋದು ಇಲ್ಲವೇ ಇಲ್ಲ. ಇಟ್ ಇಸ್ ಆಲ್ವೇಸ್ ದೇ. ನಮಗೆ ಐದರ ಜಾಗೃತ ವ್ಯವಸ್ಥೆ ಜ್ಞಾನ ಬರ್ತಾ ಇದೆ ಅಥವಾ ಸ್ವಪ್ನದ ವ್ಯವಸ್ಥೆ ಬರ್ತಾ ಇದೆ ಅಥವಾ ಸುಶೃತಿ ವ್ಯವಸ್ಥೆ ಬರ್ತಾ ಇದೆ, ಏನು ಜ್ಞಾನ ಬರಲೇ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ, ಯಾವುದೂ ಬರೋದೇ ಇಲ್ಲ. ಏನು ತಿಳಿಯಲಿಲ್ಲ ನನಗೆ ಅಂತ ಹೇಳ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಸ್ಮೂನ್ ಅನ್ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಮುರ್ಚೆ ಅವಸ್ಥೆಯಲ್ಲಿ ಕೂಡ ಅದು ಏನು ಗೊತ್ತಿಲ್ಲ ಅಂತ ಆಗ್ಬೋದು, ಅದು ಕೂಡ ಸುಶೃತಿ ಅವಸ್ಥೆಗಿಂತ ತುಂಬ ಏನು ವ್ಯತ್ಯಾಸ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ಸೊ ಒಂದು ದಿವಸದಲ್ಲಿ ಈ ಥರ ಬ್ರೇಕೇ ಇಲ್ಲ ಅಂತ ಹೇಳಿದ್ಮೇಲೆ ಒಂದು ತಿಂಗಳಲ್ಲೂ ಕೂಡ ಬ್ರೇಕ್ ಇಲ್ಲ ನಮ್ಮ ಚೈತನ್ಯ ಸ್ವರೂಪದಲ್ಲಿ ಅಂತ ಒಂದು ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ರೇಕೇ ಇಲ್ಲದೆ ಯುಗಾಂತ ಯುಗ ಯುಗಾಂತರದಲ್ಲೂ ಕೂಡ ಅದಕ್ಕೆ ಉದಯವೂ ಅಸ್ತಮನವೂ ಇಲ್ಲದೆ ಒಂದು ಸ್ವರೂಪ ಇದೆಯಲ್ಲ ಚೈತನ್ಯ ಸ್ವರೂಪ, ಆ ಸ್ವರೂಪವನ್ನೇ ನಾನು ಅಂತ ತಿಳ್ಕೊಂಡು ನೀನು ಅನ್ನೋದು ಆ ಒಂದು ಪಾಠಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಯಾವ್ದು ವಿಕಾರವನ್ನು ಹೊಂದುತ್ತೋ ದೇಹ ಮನಸ್ಸು ಇಂದ್ರಿಯಗಳು ಇದೆಲ್ಲ ಅವುಗಳು ಅಂತ ತಿಳ್ಕೊಬೇಡ ನಿಮ್ಮನ್ನ. ಈ ಯಾವುದು ವಿಕಾರವಿಲ್ಲದೆ ಒಂದೇ ರೀತಿಯಾಗಿ ಇರುತ್ತೋ, ಯಾವತ್ತೂ ಕೂಡ ಇರುತ್ತೋ, ಅಳಿವಿಲ್ಲದೆ ಉದಯವಿಲ್ಲದೆ ಅಸ್ತಮನವಿಲ್ಲದೆ ಇರುತ್ತೋ, ಆ ಸ್ವರೂಪವನ್ನು ನಾನು ಅಂತ ತಿಳ್ಕೊ ನೀನು, ಆವಾಗ ನೀನು ಗೆದ್ಕೊಂಡೆ ಅಂತ ಹೇಳ್ತಾರೆ. ಆ ಜ್ಞಾನ ಒಬ್ಬರಿಗೆ ಆ ತಿಳುವಳಿಕೆ ಬಂದ್ಬಿಟ್ಟು ಅವರಿಗೆ ಮತ್ತೆ ಜನ್ಮ ಬರೋದೇ ಇಲ್ಲ ಅಂತ. ಹೀಗೆ ನೋದೇತಿ ನಾಸ್ತಮೇತಿ ಏಕಾ ಸಂಹಿತೆ ಏಕ ಏಷ ಸ್ವಯಂ ಪ್ರಭಾ, ಆಮೇಲೆ ಆ ಸ್ವಯಂ ಪ್ರಭಾ ಬೇರೆ ಅದು ಸೇರಿಸಿದ್ದಾರೆ, ಅದು ವಿಶೇಷಣ ಇದೆ. ಇದಕ್ಕೆ ಅದನ್ನು ಇದೆ ಅಂತ ತಿಳಿಸ್ಕೊಡೋಕ್ಕೆ ಅದಕ್ಕೆ ಇನ್ನೊಂದು ಚೈತನ್ಯ ಇದೆ, ಇನ್ನೊಂದು ಒಂದು ಅಪೇಕ್ಷೆ ಇಲ್ಲವೇ ಇಲ್ಲ ಅದಕ್ಕೆ. ಇವಾಗ ನೋಡಿ, ಒಂದು ಲೈಟ್ ಉರಿತಾ ಇದೆ ಅಂತ ಹೇಳಿದ್ರೆ ನಾನು ಕಣ್ಣು ಬಿಟ್ಟು ನೋಡಬೇಕಾಗಿದೆ ಅದು ಲೈಟ್, ಹಾಗಾಗಿ ಆ ಲೈಟ್ ಉರಿತಾ ಇದೆ ಅಂತ ಹೇಳಕ್ಕೆ ನಾನು ಬೇಕಾಗಿದೆ ಹೇಳಕ್ಕೆ. ಆದರೆ ಈ ಚೈತನ್ಯ ಇದೆ ಅಂತ ಹೇಳಕ್ಕೆ
ಅದಕ್ಕೆ ಚೈತನ್ಯ ಸ್ವರೂಪ ತನಗೇ ತನಗೆ ಭಾಸವಾಗ್ತಾ ಇದೆ. ನನಗೆ ಅದು ನಾನೇ ಆಗಿದ್ದೀನಿ ಅದನ್ನ. ಹಾಗಾಗಿ ಆದ್ರೆ ನನಗೆ ಯಾರೋ ಬಂದು ಹೊರಗಡೆ ಇದ್ದ ನನಗೆ ಅದನ್ನ ಇದೆ ಅಂತ ತೋರಿಸ್ಕೊಡಕ್ಕೆ ಶಾಸ್ತ್ರ ಬೇಕಾಗಿದೆ. ಯಾತಕ್ಕೆ ಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮ ಗಮನವನ್ನ ಅಲ್ಲಿ ತಿರುಗಿಸಕ್ಕೆ ಬೇಕಾಗಿದೆ ಹೊರತು ಅದನ್ನ ಉಂಟು ಮಾಡೋಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಹಾಗಾಗಿ ನೋಡುವುದಿಲ್ಲ ಹೌದು ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿ ನಿಮಗೆ ಯಾರು ಹೇಳ್ಕೊಡ್ದೇನೆ ನಾನು ಇದೆಯಾ ಇದ್ದೀನಾ ಇಲ್ವಾ ಅಂತ ನನಗೆ ಸಂಶಯ ಏನು ಬರ್ತಾ ಇಲ್ಲ. ಹಾಗಾಗಿ ನನಗೆ ಸ್ವಯಂ ಪ್ರಭೆಯಾಗಿ ಸ್ವಯಂ ಪ್ರಕಾಶವಾಗಿ ನನ್ನ ಚೈತನ್ಯ ಸ್ವರೂಪ ಇದೆ ಅಂತ ನಮಗೆ ಶಾಸ್ತ್ರ ಹೇಳ್ಕೊಟ್ಟಿದ ಮೇಲೆ ನಮಗೆ ಅದನ್ನು ಹೌದು ಅಂತ ಒಪ್ತೀವಿ ನಾವು. ಅದಕ್ಕೆ ಮುಂಚೆ ನಮಗೆ ನಾವು ಗಮನ ಕೊಟ್ಟಿರಲಿಲ್ಲ. ಅದಕ್ಕೆ ಶಾಸ್ತ್ರ ಮಾಡ್ತಾ ಇರೋದು ಅದೇನೆ. ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆ ಹೇಳಿದ್ದಾರೆ ಒಂದು ಭಾಷೆಯಲ್ಲಿ, ಶಾಸ್ತ್ರಂ ಜ್ಞಾಪಕಂ ನದು ಕಾರಕಂ ಅಂತ ಹೇಳಿದ್ದಾರೆ. ಜ್ಞಾಪಕಂ ನಮಗೆ ಅದಕ್ಕೆ ಅದನ್ನು ತಿಳಿಸ್ಕೊ ಬೋಧಿ ನಮಗೆ ತಿಳಿಸ್ಕೊಡುತ್ತೆ ಅದೇ ವಿಷಯವನ್ನ. ಅದನ್ನು ಏನು ಹೊಸದಾಗಿ ಏನು ಉಂಟು ಮಾಡೋದಿಲ್ಲ, ನೆನಪು ಮಾಡಿಸುತ್ತೆ ನಮಗೆ ಅಷ್ಟೇ. ಅದಕ್ಕೇನೆ ಆ ಶಕುಂತಲಂ ಅನ್ನೋ ಕಾವ್ಯದಲ್ಲಿ ಕೂಡ ಅಭಿಜ್ಞಾನ ಶಾಕುಂತಲಂ ಅಂತಾನೆ ಅದಕ್ಕೆ ಹೆಸರು ಕೊಟ್ಟಿದ್ದ. ಅಭಿಜ್ಞಾನ ಶಾಕುಂತಲ ಬೇಕಂದ್ರೆ ಅವಳಿಗೆ ಅವನಿಗೆ ಮರ್ತೋಗಿತ್ತು, ಅದನ್ನ ತಿಳಿಸ್ಕೊಡ್ತಾರೆ ಈ ಕೇಳೇ ನಿನ್ನ ಹೆಂಡತಿ ಅಂತ ಅದೆಲ್ಲ ಕೆಲವೊಂದ್ಸತಿ ಜ್ಞಾಪಿಸ್ತಾರೆ ಅಷ್ಟೇ ಹೊರತು ಹೊಸದಾಗಿ ಏನು ಉಂಟು ಮಾಡೋದಿಲ್ಲ. ಹೀಗೆ ಇಲ್ಲಿ ಕೂಡ ನಮಗೆ ಜ್ಞಾಪಕವನ್ನೇ ಮಾಡುತ್ತೆ ಹೊರತು ಹೊಸದಾಗಿ ಏನು ಉಂಟು ಮಾಡೋದಿಲ್ಲ. ನಮ್ಮ ಸ್ವರೂಪವನ್ನು ಕೂಡ ಶಾಸ್ತ್ರ ಏನು ಹೊಸದಾಗಿ ಉಂಟು ಮಾಡಲ್ಲ, ನಿನ್ನ ಸ್ವರೂಪ ಇಂಥದ್ದು ಅಂತ ತೋರಿಸ್ಕೊಡುತ್ತೆ. ಹೀಗೆ ನಮಗೆ ನೋಡಿದ್ರೆ ಲೋಕದಲ್ಲಿ ಎಲ್ಲ ಜ್ಞಾನಗಳು ಕೂಡ ಇದೆ ತರದಲ್ಲಿ ನೋಡಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ನೋಡಿದ್ರೆ ಇವಾಗ ಒಬ್ಬ ಕಾಲೇಜಿಗೆ ಹೋಗಿ ಫಿಸಿಕ್ಸ್ ಕಲ್ತ್ಕೊಡ್ತಾರೆ, ಫಿಸಿಕ್ಸ್ ಕಲ್ತ್ಕೊಳ್ಳುವಾಗ ಕೂಡ ಫಿಸಿಕ್ಸ್ ಅಲ್ಲಿ ಲಾಸ್ ಅಂತ ಏನೇನಿದೆಯೋ ಅದೆಲ್ಲ ಹೋಗ್ಬಿಟ್ಟು ದೇರ್ ನ್ಯಾಚುರಲಿ ದೇ ಆರ್ ದೇರ್ ಆಲ್ರೆಡಿ. ನ್ಯೂಟನ್ ನೋಡಿ ಡಿಸ್ಕವರ್ ಇದೆ, ನ್ಯೂಟನ್ ಅನ್ನೋನು ಡಿಸ್ಕವರ್ ಮಾಡಿದೆ ಅಷ್ಟೇ ಹೊರತು ಅವನೇನು ಹೊಸ ಉಂಟು ಮಾಡಲಿಲ್ಲ ಅದನ್ನ. ಹಾಗಾಗಿ ನಾವು ತಿಳ್ಕೊಂಡು ನಮಗೆ ಅವ್ರು ಹೇಳ್ಕೊಟ್ಟಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಟೀಚರು ಲೆಕ್ಚರ್ ಹೇಳ್ಕೊಟ್ಟಾಗ ನಮಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ನಮಗೆ ಗೊತ್ತಿಲ್ಲಿಸ್ಬಿಟ್ಟು ತಿಳಿಯಪಡಿಸ್ತಾರೆ ಹೊರತು ಅವರೇನು ಹೊಸದಾಗಿ ಏನು ಉಂಟು ಮಾಡ್ತಾ ಇಲ್ಲ ಎಲ್ಲರೂ. ಹಾಗಾಗಿ ಅದು ಎಲ್ಲ ಜ್ಞಾನಗಳು ಹಾಗೇ ಇರುತ್ತೆ. ವೇದಾಂತದಲ್ಲೂ ಕೂಡ ಅಷ್ಟೇ, ವೇದಾಂತ ಶಾಸ್ತ್ರ ಇಂಥದ್ದು ಅಂತ ನಮಗೆ ಶಾಸ್ತ್ರಕಾರರೆಲ್ಲ ಬಂದು ಹೇಳ್ಕೊಟ್ಟಿದ್ದಾರೆ ಅದನ್ನು. ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗೆ ನಮಗೆ ಈ ಶ್ಲೋಕದಲ್ಲಿ ತುಂಬ ಚೆನ್ನಾಗಿದೆ. ಅದ್ಭುತವಾದ ಶ್ಲೋಕ ಇದು. ಮಕ್ಕಳಿಗೆ ವಿಷಯ ಹೇಳ್ತಾರೆ ಅದೇ ತರನೇ. ಅದಕ್ಕೆ ಇದು ತುಂಬಾ ಚಿಕ್ಕ ಸಣ್ಣ ಮಕ್ಕಳಿಗೆ ಏನ್ ಮಾಡ್ತಾರೆ, ಇದು ನಾಯಿ, ಇದು ಇಲಿ, ಇದು ಬೆಕ್ಕು ಅಂತ ಒಂದೊಂದು ಚಿತ್ರಗಳು ಹಾಕಿ ತೋರಿಸ್ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಹಾಗೆ ಮಾಡಿ ಇದು ಹೇಳ್ಕೊಡ್ತಾರೆ. ಅದೇ ತರನೇ ನಮಗೂ ಕೂಡ ಇಲ್ಲಿ ಮಾಡ್ತಾ ಇರೋದು. ಹೀಗೆ ಮಾಸಾಬ್ದ ಯುಗ ಕಲ್ಪೇಶು ಕಥಾಗಮ್ಯೇಶು ಅನೇಕಧ ನೋದೇತಿ ನಾಸ್ತಮೇತಿ ಏಕ ಸಂವಿದೇಶ ಸ್ವಯಂ ಪ್ರಭಾ. ಆತ್ಮಾನದು ಸಂವಿತ್ ಸ್ವರೂಪ ಚೈತನ್ಯ ಸ್ವರೂಪ ಅಂತ ಒಂದು ಅಂಶ ಹೇಳಿದ್ರು. ಇನ್ನೊಂದು ಅಂಶ ಯಾವತ್ತೂ ಇರುತ್ತೆ ಇದು, ಇದಕ್ಕೆ ಅಳಿವೇ ಇಲ್ಲ, ಉದಯಾಸ್ತಮಾನ ಇಲ್ಲ ಅಂತ ಹೇಳಿದ ಮುಖಾಂತರ ಇದು ಸತ್ ಸ್ವರೂಪ ಅಂತ ಹೇಳಿದ್ರು. ಸತ್ ಅನ್ನೋದಕ್ಕೆ ಎಕ್ಸಿಸ್ಟೆನ್ಸ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ಚೈತನ್ಯ ಅಂದರೆ ಕಾನ್ಶಿಯಸ್ನೆಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಸತ್ ಚಿತ್ತ ಅನ್ನೋ ಎರಡು ಅಂಶನ ಹೇಳಿ ಮುಗಿಸಿದ ಮೇಲೆ ಇವಾಗ ಈ ಆತ್ಮ ಅನ್ನೋದು ಆನಂದ ಸ್ವರೂಪವೂ ಕೂಡ ಅನ್ನೋದನ್ನು ನಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಎಂ ಆತ್ಮ ಪರಾನಂದ ಪರಮೇ ಪರ ಪ್ರೇಮಾಸ್ಪದಂ ಯತಃ. ಈ ಆತ್ಮ ಅನ್ನೋದು ಪರಮ ಪರಾನಂದ ಸ್ವರೂಪ ಅದು. ಹಾಗಾಗಿ ಇದು ಪರಮ ಪ್ರೇಮಾಸ್ಪದಂ ಯಾತಕ್ಕೆ ಅಂತಂದರೆ ಈ ಆತ್ಮ ಅನ್ನೋದು ನಮಗೆ ಅತ್ಯಂತ ಪ್ರೇಮಾಸ್ಪದವಾಗಿದೆ. ಯಾತಕ್ಕೆ ಪ್ರೇಮಾಸ್ಪದವಾಗಿದೆ ಅಂತ ಹೇಳಿದ್ರೆ ನಾವು ಲೋಕದಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ಈ ವ್ಯಕ್ತಿಯನ್ನು ಕಂಡರೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ, ಈ ವಸ್ತುವನ್ನು ಕಂಡರೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ನಾವು ಏನಾದರೂ ಹೇಳ್ಬೋದು. ಆದರೆ ಅದನ್ನು ಹೇಳ್ತಾ ಇರೋದನ್ನೆಲ್ಲ ವಿಚಾರ ಮಾಡಿ ಏನು ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲೋ ಆ ವಸ್ತುವಲ್ಲೋ ನಿನಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರ, ಅದು ಯಾತಕ್ಕೆ ಅದರ ಆಗ್ತಾ ಇದೆ ಅಂತ ಹೇಳಿದ್ರೆ ನಿನಗೆ ವಾಸ್ತವವಾಗಿ ಆ ವ್ಯಕ್ತಿ ಮೇಲೆ ನಿನಗೆ ಇಷ್ಟ ಆಗ್ತಾ ಇರೋದು ನಿನ್ನ ಮೇಲೆ ಇಷ್ಟಕ್ಕಾಗೇ ನಿನಗೆ ಆ ವ್ಯಕ್ತಿ ಮೇಲೆ ಇಷ್ಟ ಆಗ್ತಾ ಇರೋದು ಅಂತ ನಾವು ಮಾಡ್ಕೋಬೇಕು ಚೆನ್ನಾಗಿ. ನಮ್ಮ ಮೇಲೆ ನಿಮಗೆ ಎಲ್ಲರಿಗಿಂತ ತುಂಬ ಇಷ್ಟ ಆ ಪ್ರೇಮೆಯನ್ನು ನಮಗೆ ಪೂರೈಸ್ಕೊಳ್ಳೋಕ್ಕಾಗಿ ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕಾಗಿ ಅದಕ್ಕೆ ಅನುಕೂಲವಾಗಿ ಇರೋದಿದ್ರೆ ಇವರು ನಮ್ಮ ಮೇಲೆ ಇಷ್ಟ ನಮಗೆ, ಅದಕ್ಕೆ ಅವ್ರು ಪ್ರತಿಕೂಲವಾಗಿ ಬಿಟ್ಟರೆ ನಮಗೆ ಅವ್ರ ಮೇಲೆ ಇಷ್ಟ ಆಗಲ್ಲ ಅಂತ ಆಗುತ್ತೆ. ಅದೇ ಥರ ಒಂದು ವಸ್ತುನೂ ಅಷ್ಟೇ, ನಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳಿದ್ರೆ ನಮಗೆ ಆ ವಸ್ತು ಮೇಲೆ ಇಷ್ಟ ಆಗುತ್ತೆ. ಯಾವ ಸಮಯದಲ್ಲಿ ಆ ವಸ್ತು ನಮಗೆ ಬೆಸ್ಟ್ ಅನುಕೂಲ ಆಗೋದಿಲ್ಲ ಅಂತ ಆಗುತ್ತೋ ಅವಾಗ ನಾವು ವಸ್ತುವನ್ನು ಬಿಟ್ಬಿಡ್ತೀವಿ ನಾವು, ಅಥವಾ ನಾವು ಆ ಜಾಗದಿಂದ ಕೊಟ್ಟುಬಿಡ್ತೀವಿ ನಾವು. ಹೀಗಾಗುತ್ತೆ ವ್ಯಕ್ತಿಗಳಲ್ಲೂ ಇದೇ ಥರ ಆಗುತ್ತೆ. ಅವ್ರು ಇಷ್ಟವಾಗಿರೋತಕ್ಕ ಅನುಕೂಲವಾಗಿರೋತಕ್ಕ ಒಟ್ಟಿಗೆ ಇರ್ತಾರೆ ಅವರು. ಇವಾಗ ಈಗಿನ ಕಾಲದಲ್ಲಿ ನಾವು ತುಂಬ ನೋಡ್ತೀವಿ ದಂಪತಿಯಲ್ಲಿ ಆಗೋದು ನೋಡ್ತೀವಿ ನಾವು. ಬಟ್ ಏನೇ ಆದರೂ ಕೂಡ ಒಬ್ಬ ವಿಷಯ ಮೇಲೆ ಒಂದು ವ್ಯಕ್ತಿ ಮೇಲೆ ಒಂದು ದ್ವೇಷ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ ಅವ್ನು ನನಗೆ ಅನುಕೂಲವಾಗಿಲ್ಲ ಅಂತ. ಒಂದು ವ್ಯಕ್ತಿ ಮೇಲೆ ನಮಗೆ ಒಂದು ಪ್ರೇಮೆ ಬರೋದು ಯಾತಕ್ಕೆ ಅಂತ ಹೇಳಿದ್ರೆ ಅವ್ನು ನನಗೆ ಅನುಕೂಲವಾಗಿದ್ದಾನೆ ಅಂತ. ಹಾಗಾದ್ರೆ ನಮ್ಗೇನು ಗೊತ್ತಾಗುತ್ತೆ, ಆ ವ್ಯಕ್ತಿಯಲ್ಲೋ ಆ ವಸ್ತುವಲ್ಲೋ ಏನೂ ವಿಶೇಷ ಇಲ್ಲ, ನನ್ನ ಮೇಲೆ ನನಗೆ ಎಲ್ಲದಕ್ಕಿಂತ ತುಂಬ ಪ್ರೇಮೆ ಇದೆ. ಆ ಪ್ರೇಮೆಯಕ್ಕೆ
ಅದನ್ನ ಪೂರೈಸ್ಕೊಳಕ್ಕಾಗಿ ನಾನು ಇದನ್ನೆಲ್ಲ ಸೀಟ್ ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ. ಅದೇ ಏತಸೇವಿ ಆನಂದಸ್ಯ ಅನ್ಯಾನಿ ಭೂತ ಹೇಳ್ತಾ ಇದ್ದೀರ ನೀವು. ಆತ್ಮ ಹೇಳಿ, ಯಾಕೆ ಬದ ಕೇಳಿ, ಯಾಕೆ ಬದ ಕೇಳಿ. ಸೊ ಈ ಮಹಾತ್ಮ ಪರಾನಂದ, ಈ ಆತ್ಮ ಪರಾನಂದ ಸ್ವರೂಪ ಅವರು ಪರಮೇ ಪರಮ ಪರಮ ಪ್ರೇ ಪರ ಪ್ರೇಮಾಸ್ಪದಂ ಯತಃ ಮಾನಭೋಗಂ ಹಿ ಭೂಯಾಸ ಅಂತಕ್ಕೊಂದು ಇದು ಕೊಡ್ತಾ ಇದ್ದಾರೆ, ಏನು ಒಂದು ಪ್ರೂಫ್ ಕೊಡ್ತಾ ಇದ್ದಾರೆ ನಮಗೆ, ನಮ್ಮ ಅನುಭವದಿಂದಲೇ ಪ್ರೂಫ್ ಕೊಡ್ತಾ ಇದ್ದಾರೆ. ಇದೇನು ಪ್ರೂಫ್ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಇರಬೇಕು, ನಾನು ಯಾವಾಗಲೂ ಇಲ್ಲೇ ಹೋಗಬಾರ್ದು ಅಂತ ಒಂದು ಬುದ್ಧಿ ಎಲ್ಲರಿಗೂ ಇದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಪ್ರಾಣಿಗೂ ಈ ಒಂದು ಫೀಲಿಂಗ್ ಇದ್ದೇ ಇರ್ತೇನೆ. ತಾನು ಯಾವಾಗಲೂ ಇರಬೇಕು, ನಾನು ಇಲ್ಲೇ ಹೋಗಬಾರ್ದು ಅಂತ ಒಂದು ಫೀಲಿಂಗ್ ಎಲ್ಲರಿಗೂ ಇದ್ದೇ ಇರ್ತೇನೆ. ಆತ್ಮನಿಷ್ಠ ಸರ್ವಪ್ರಿಯ ಭವತಿ ಅಂತ ಕರೆಕ್ಟ್ ಕರೆಕ್ಟ್. ಆತ್ಮನಿಷ್ಠ ಕಾಮಾಯ ಸರ್ವಪ್ರಿಯ ನವಾರೇ ಪ್ರತ್ಯುಕ್ಕಾಮಾಯ ಪ್ರತಿಪ್ರಿಯೋ ಭವತಿ ಅಂತ ಪ್ರಾರಂಭ ಆಗುತ್ತೆ. ಉದ್ದಿಷ್ಟ ಯಾಜ್ಞವಲ್ಕಿಯರು ಅವರ ಭಾರ್ಯೆಗೆ ಹೇಳ್ಕೊಡ್ತಾರೆ ಈ ವಿಷಯನ. ಅವರು ಯಾಜ್ಞವಲ್ಕಿಯರು ಮಹಾಜ್ಞಾನಿಗಳು, ಆದರೆ ಅವರು ಸಂಸಾರದಲ್ಲಿ ಇದ್ರು. ಒಂದೊಂದು ಸಮಯದಲ್ಲಿ ಅವರಿಗೆ ಅತ್ಯಂತ ಮನಃಶಾಂತಿ ಪಡಿಬೇಕು ಅಂತ ಒಂದು ಆಸೆ ಬಂತವರಿಗೆ. ಯಾಕೆಂದರೆ ಜ್ಞಾನಿಗಳಾಗಿ ಇದ್ರು ಕೂಡ ಅವರು ಸಂಸಾರದಲ್ಲಿ ತೊಡಗಿದ್ರು, ಆಮೇಲೆ ಗುರುಕುಲ ಎಲ್ಲ ನಡೆಸ್ತಾ ಇದ್ರು, ಬೇಕಾದಷ್ಟು ಸಂಗ್ರಹ ಮಾಡ್ತಾ ಇದ್ರು, ಅದಕ್ಕೆ ಅದು ನಡೆಸೋಕ್ಕೆ ಬೇಕಾಗಿರೋದು ಧನ ಕನಕಾಲ ಬೇಕಾಗಿತ್ತಲ್ಲ, ಅದನ್ನು ಮಾಡ್ತಾ ಇದ್ರು. ಆಮೇಲೆ ವಾದದಲ್ಲಿ ಗೆಲ್ಲಬೇಕು ಎಲ್ಲರನ್ನು ಕೂಡ ಅಂತ ಒಂದು ಕೂಡ ಅವರಿಗೆ ಇತ್ತು. ಹೀಗೆ ಹೀಗೆ ಇದ್ಕೊಂಡು ಅವರಿಗೆ ಒಂದಾನೆ ಸಮಯದಲ್ಲಿ ಏನಪ್ಪ ಈ ಥರ ಒಂದು ಮತ್ತೆ ಎಲ್ಲ ಗೆಲ್ಲು ಸೋಲು ಅವನು ಗೆಲ್ಲಬೇಕು ಅಂತ ಒಂದು ಟೆನ್ಷನ್ ಇರುತ್ತೆ, ಅವ್ನು ಎಲ್ಲಿ ನಮ್ಮನ್ನು ಸೋಲಿಸ್ಬಿಡ್ತಾನೋ ಅಂತ ಒಂದು ಟೆನ್ಷನ್ ಇರುತ್ತೆ. ಆಮೇಲೆ ಇದನ್ನ ಈ ಧನ ಕನಕಗಳೆಲ್ಲ ಬೇರೆ ಎಲ್ಲ ತಗೊಂಡ್ಬಿಡ್ತಾರೋ ಅಂತ ಒಂದು ಟೆನ್ಷನ್ ಇರುತ್ತೆ. ಈ ಟೆನ್ಷನ್ ಪಡ್ಕೊಂಡು ಯಾತಕ್ಕೆ ಇರೋದು, ನಾವು ಯಾವಾಗಲೂ ಇಲ್ಲಿ ಸುಮ್ಮನೆ ಇಟ್ಬಿಡೋಣ ಅಂತ ಸಾಕು ಅಂತ ಅವ್ರು ಏನು ಮಾಡ್ತಾರೆ, ಒಂದು ಸಮಯದಲ್ಲಿ ತೀರ್ಮಾನ ಮಾಡಿಬಿಟ್ಟು ಆಚೆ ಹೋಗಬೇಕು, ಮನೆಯಿಂದ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಎರಡು ಬಾರಿ ಅವರಿಗೆ ಅವರಿಬ್ಬರಿಗೂ ಹಣವನ್ನು ಭಾಗ ಮಾಡಿಕೊಟ್ಬಿಟ್ಟು ಕೊಡಬೇಕು ಅಂತ ಇದ್ದಾಗ ಒಬ್ಬಳು ಸುಮ್ಮನೆ ಇದ್ದಾರೆ ಕಾತ್ಯಾಯಿನಿ ಅನ್ನೋಳು. ಈ ಮೈತ್ರಿ ನೋಡಿಬಾರ್ದು ಸ್ವಲ್ಪ ಅವಳು ಈ ವಿಷಯ ಎಲ್ಲ ಯೋಚನೆ ಮಾಡೋಳು. ಅವಳು ಕೇಳ್ತಾಳೆ, ನೋಡಿ ಇದನ್ನೆಲ್ಲ ನಮಗೆ ಒಪ್ಪಿಟ್ಟು ಬೇಡ ಹೋಗ್ತೀರಾ ನೀವು, ನಿಮಗೆ ಬೇಡ ಅಂತ ತಾನೇ ನಮಗೆ ಕೊಡ್ತಾ ಇದ್ದಾರೆ, ಇದನ್ನು ನೀವು ಬೇಡದೇ ಇರೋದನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ತುಂಬ ಭಾಸುವ ಇದು ಮೌಲ್ಯ ಇರೋ ವಸ್ತು ನಿಮಗೆ ಬೇರೆ ಯಾವುದೋ ವಸ್ತುಗೆ ನೀವು ಹೋಗ್ತಾ ಇದ್ದೀರಾ, ಅದೇನು ಹೇಳಿ ಅಂತ ಹೇಳ್ಬಿಟ್ಟು ಅದನ್ನ ನನಗೆ ಕೊಡಿ ಅಂತ ಕೇಳ್ತಾಳು. ಅವಳು ಕೇಳಿದಾಗ ಅವಳು ಗೊತ್ತಾಗುತ್ತೆ, ಓ ಇವಳು ಅದಕ್ಕೆ ಸರಿಯಾದ ಅಧಿಕಾರಿ ಅಂತ, ಅದನ್ನ ಹೇಳಕ್ಕೆ ಕೊಡಕ್ಕೆ ಇವಳು ಸರಿಯಾಗಿದ್ದಕ್ಕೆ ಅಂತ ಹೇಳಿ ಅವಳು ಕೂಡಿಸ್ಕೊಂಡವರು ಈ ಬೋಧೆ ಮಾಡ್ತಾರೆ. ಬೋಧೆ ಮಾಡಿದಾಗ ತುಂಬ ದೊಡ್ಡ ಒಳ್ಳೆ ಡಿಸ್ಕೋರ್ಸ್ ಬೆಳೆದಾಡ್ತೇವೆ. ಅಲ್ಲಿ ಹೇಳುವಾಗ ಅವರು ಒಂದೊಂದಾಗಿ ಬಿಡಿಸಿ ಹೇಳ್ತಾರೆ, ನೋಡು ಒಬ್ಬಳಿಗೆ ಒಂದು ಪತಿ ಅನ್ನೋನು ಪ್ರಿಯನಾಗಿ ಆತಕ್ಕೆ ಇರ್ತಾನೆ ಅಂತ ಹೇಳಿದ್ರೆ ತನಗೋಸ್ಕರನೇ ಅವನು ಪತಿಯ ಪ್ರಿಯನಾಗಿರ್ತಾನೆ ಹೊರತು ತನಗೆ ತನಗೆ ಪ್ರಿಯ ಇದೆ ಅಂತ ಹೇಳಿದ್ರೆ ಅವನ್ನ ಬಿಟ್ಬಿಡ್ತಾಳೆ ಅಂತ ಹೇಳಿದ್ರೆ ಅವ್ನಿಗೆ ಅವ್ನ ವಿಷಯದಲ್ಲಿ ಪ್ರಿಯ ಇರುತ್ತೆ. ಹಾಗಾಗಿ ಆತ್ಮನಿಷ್ಠ ಕಾಮಾಯ ಸರ್ವಂ ಪ್ರಿಯ ಭಗವತಿ ಅಂತ ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡ್ತಾರೆ. ಡಿಸ್ಟ್ ಎಲ್ಲದನ್ನು ಉದ್ದೇಶಿಸ್ಟು ಹೆಂಡತಿ ಗಂಡ ಹೆಂಡತಿ ಮಗ ಧನ ಕನಕ ಎಲ್ಲರೂ ಹೇಳಿಬಿಟ್ಟು ಕೊನೆಯಲ್ಲಿ ಇದನ್ನ ಹೇಳ್ಬಿಟ್ಟು ಕನ್ಕ್ಲೂಷನ್ ಏನಂತಂದ್ರೆ ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಿಷ್ಠ ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಹಾಗಾಗಿ ನವಾಸ್ತೇ ಸರ್ವಸ್ಯ ಕಾಮಾಯ ಎಲ್ಲವೂ ಕೂಡ ಎಲ್ಲವೂ ಇನ್ಕ್ಲೂಡ್ ಮಾಡಿ ಹೇಳ್ತಾರೆ ಅವರು. ಎಲ್ಲವೂ ಕೂಡ ಒಬ್ಬನಿಗೆ ಯಾತಕ್ಕೆ ಇಷ್ಟ ಆಗುತ್ತೆ ಅಂತಂದ್ರೆ ಅವನಿಗೆ ಅನುಕೂಲ ಆಗುತ್ತೆ ಅಂತಲೇ ಇಷ್ಟ ಆಗುತ್ತೆ. ನನ್ನ ಮೇಲೆ ಒಂದು ಕಾಮನೆ ಇದೆ ಅನ್ನೋದ್ರಿಂದನೇ ಅದೆಲ್ಲ ಕೂಡ ಅದ್ರ ಮೇಲೆ ಅವನಿಗೆ ಒಂದು ಕಾಮನೆ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅದನ್ನೇ ಅವ್ರಿಗೆ ಜ್ಞಾಪಿಸ್ಕೊಂಡ್ಬೇಡ. ಇಲ್ಲಿ ಹೇಳ್ತಿರೋದು ನಾನೇ ಆನಂದ ಸ್ವರೂಪವಾಗಿರೋದ್ರಿಂದ ನನಗೆ ಯಾವತ್ತೂ ಕೂಡ ನಾನು ಎಲ್ಲಿ ಹೋಗಬೇಕು ಅಂತ ಇರೋದೇ ಇಲ್ಲ ಅವನಿಗೂ ಕೂಡ. ಇಂಥ ಒಂದು ಪ್ರೇಮೆ ಅವನಿಗೆ ತನ್ನ ವಿಷಯದಲ್ಲಿ ಇರುತ್ತೆ ಅಂತ ಎಲ್ಲರಿಗೂ ಇದೆ ಅಂತ ಎತ್ತಿ ಹೇಳ್ತಾರೆ. ಈ ಒಂದು ವಿಷಯವನ್ನು ನಾವು ಮುಂದಕ್ಕೆ ಸ್ವಲ್ಪ ಚೆನ್ನಾಗಿ ವಿಶೇಷವಾಗಿ ನೋಡೋಣ. ನಮಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೇ ಸವಿಲಾಸ ಮಹಾಮೋಹಗ್ರಾಸೈಕ ಕರ್ಮಣೇ ತತ್ಪಾದಾಂಬುಜದ್ವಂದ ಸೇವಾಯ ಮನಚೇತಸಃ ಸುಖಬೋಧಾಯ ತಸ್ಯ ವಿವೇಕೋಯಂ ವಿಧೀಯತೆ. ಸುಸ್ಮೃತಿ ಪುರಾಣಾನಾಂ ಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾಲಯ ಸಂಪನ್ನಂ ವೇದಾಂಗ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಶ್ವೇಶ್ವರ ಭಾರತೀ.